ಬಂದ್ಬಿಡು. ಅಡ್ಡ ಹಾಕಿದೀವಿ ಸರ್. ಸರ್, ಅವನ್ ಎಷ್ಟೇ ದೊಡ್ಡವನಾಗಿರ್ಲಿ, ಅವನ್ನ ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಅಯ್ಯೋ, ಅವನ ಅಜ್ಜಿ ಅಡ್ಡ ನಿಂತಿದ್ರಲ್ಲ. ಡ್ರಂಕ್ ಡ್ರೈವೇ ಡ್ರೈವ್. ನಿಮ್ ಸೆಟಪ್ ಅಲ್ಲಿ ನೀವಿದ್ರೆ ನನ್ ಸ್ಕೀಮ್ ಅಲ್ಲಿ ನಾನಿರ್ತೀನಿ. ಸಿನಿಮಾ ತೋರಿಸ್ತೀನಿ ಮಾಮಾ, ನಿನ್ಗೆ ಸಿನಿಮಾ ತೋರಿಸ್ತೀನಿ ಮಾಮಾ. ರಿಕಾರ್ಡೆಡ್. ಎಸ್, ಹಾಯ್, ನಾನು ಯಾರು ಅಂತ ನಿಮಗೆ ಗೊತ್ತಲ್ವಾ? ನಾನಿವಾಗ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ. ಐ ಸಕ್ಸಸ್ ಆದರೆ ನೀವು ಲೈಕ್ ಮಾಡಿ, ಈ ಲೈಕ್ನ ಒಂದು 4 ಜನಕ್ಕೆ ಶೇರ್ ಮಾಡಿ. ಆ 4 ಜನ ಮತ್ತೆ 4 ಜನಕ್ಕೆ ಶೇರ್ ಮಾಡ್ತಾರೆ. ನಮ್ಮಂಥ ಕಸ್ಟಮರ್ಗೆ ಲೈಫಲ್ಲಿ ಇನ್ನೇ ತೊಂದರೆ ಬರಬಾರ್ದು ಅಂತ ಈ ಸ್ಕೀಮ್ ಪ್ಲಾನ್ ಮಾಡಿದ್ದೀನಿ. ಓಕೆ, ರೆಡಿ, ಸ್ಟಾರ್ಟ್ ನೌ. ಚಲೋ, ಅಷ್ಟೇ. ಏಯ್, ನಿಲ್ಲು ನಿಲ್ಲು ನಿಲ್ಲು. ನಾನ್ ಬರ್ತಿರ್ಬೇಕಾದ್ರೆ ಅಡ್ಡ ಬಂದಿರೋದು ನೀನು. ಗಾಡಿ ಗುದ್ದಿದ್ಯಾ? ಏನು, ಸೈಕಲ್ ಅಲ್ಲಿ ತಾನೇ ಬಂದಿದ್ಯಾಕ್ತಾನೆ? ಸರ್, ಇವ್ರು ಮಿನಿಸ್ಟರ್ ಅವ್ರ ಮಗ ಅಂತ ಬಿಟ್ಬಿಡ್ಲಾ? ಬಿಡ್ಬೇಕಾ? ಟೋಪಿ ಹಾರ್ ಹೋಗುತ್ತೆ. ಅಯ್ಯೋ, ಏನಪ್ಪ, ಮಿನಿಸ್ಟರ್ ಮಗನ? ಹೌದು. ನೋಡಮ್ಮ, ನಿಮ್ಮಪ್ಪ ಮಿನಿಸ್ಟರ್ ಆದ್ರು, ನಿಮ್ಮಮ್ಮ ಡಾಕ್ಟರ್ ಆದ್ರು, ನಿನ್ನ ಅಣ್ಣ ಆಕ್ಟರ್ ಆದ್ರು, ನಿನ್ ತಂಗಿ ಲಾಯರ್ ಆದ್ರು, ಸರಿ ಯಾರಾದ್ರೂ ಸರಿ ಊದ್ಲೇಬೇಕು. ನೀನ್ ಊದ್ಬೇಕಾಗಿರೋದು ಶಂಕುನಲ್ಲ, ಇದನ್ನ. ಇದು ಲೈವ್ ಅಲ್ಲಿ ನೋಡು ಕ್ಯಾಮ್ರಾ. ಲೇ, ಇಡೋ ಲೇ ಬಾಯ್ಗೆ. ಒಂದ್ ಸಾರಿ ಪ್ಲೀಸ್ 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 ಊದಪ್ಪದು ಸಾರ್ ಫುಲ್ಲು. ಏನಯ್ಯ, ದೇಶದಲ್ಲಿ ಆಫು ಕ್ವಾರ್ಟರ್ ಏನು ನಡೆಯಲ್ವಾ? ಎಲ್ಲ ಫುಲ್ಲೇನಾ? ಏಯ್, ಗಾಡಿನ ಸೈಡಿಗೆ ಹಾಕ್ಸೋ, ಸೈಡಿಗೆ ಹಾಕ್ಸೋ. ತೋರಿಸಿ ಬಾಬಾ, ನಿನಗೆ ಸರ್. ನಮಸ್ತೆ, ಆದಾಬ್, ವಳಕ್ಕಂ. ನಮಸ್ತೆ. ನಮಸ್ತೆ ಕಣಯ್ಯ. ಹೋಗಿಲ್ಲಿಂದ ಚೆಕ್ ಮಾಡಿ ಸರ್. ಎಡೆ ಕುಡಿದಿದ್ದೀನಿ. ಇದು ನೀನು ಚೆಕ್ ಮಾಡದಯ್ಯ? ಅದು ಸೈಕಲ್ ಅಲ್ಲಿ ಬಂದು. ಸರ್, ಸೈಕಲ್ ಅಂತ ಕೀಳಾಗ ನೋಡ್ಬೇಡಿ, ಸೈಕಲ್ ನಲ್ಲೇ ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾ ಇದಾರಲ್ಲಿ. ಚೆಕ್ ಮಾಡಿ ಸರ್. ಕಾರ್ನವ್ರ ತಲೆನೋವು ನಿಮ್ದೊಂದ್ ತಲೆನೋವು. ಕಳಿಸಯ್ಯ ಅವನ್ನ ಸರ್. ಇಲ್ಲಿ ನಿಲ್ಲು. ಅಂದ್ರೆ ಕಳಿಸೋ ಅವ್ರನ್ನ. ಏನ್ ನಿಲ್ಸ್ಕೊಂಡಿದ್ಯಾ? ಅವರಿಗೆ ಏನಕ್ಕಾದ್ರೂ 50ಆ? ವಾ, ಇದೇನು ಆಫರ್ ಚೆನ್ನಾಗಿದೆ. ಏನಕ್ಕಾದ್ರೂ 50ನೇನಾ? ಯೆಸ್ ಸರ್, ಪ್ಲೀಸ್ ಕಮ್. ಅಲ್ಲ, ನೀವು ಡ್ರೈವರ್ ಎಲ್ಲ ಇಲ್ಲೇ ಇದ್ರೆ ಬೇರೆ ಕಸ್ಟಮರ್ ಯಾರು ನೋಡ್ತಾರೆ? ನೀವು ಅಲ್ಲಿಗೆ ಸ್ವಲ್ಪ ಜನ ಹೋಗಿ, ಏರಿಯಾನ ಹಂಚ್ಕೋಬೇಕು. ಡ್ಯೂಟ್ ಮೂರ್ತಿ ಸರ್, ಈಗೀಗ ನಿಮ್ ಗುರುಗಳು ಫಾರಿನ್ ಅವರಿಗೆಲ್ಲ ಕೌನ್ಸಿಲಿಂಗ್ ತಗೋತಿದಾರಂತೆ. ಪ್ರಜಾಸೇವೆ ಹೆಚ್ಚಾಗಿದೆ ಸರ್. ರಾಜಕೀಯ ಸೇರ್ತಿದಾರೆ ಅಂತ ಆಯ್ತು. ಅಯ್ಯೋ, ಆ ಉದ್ದೇಶ ಇಲ್ಲ ಸರ್. ಗುರುಗಳ ಬಗ್ಗೆ ನಿನಗೇನಯ್ಯ ಗೊತ್ತು? ನನಗ್ ಗೊತ್ತು. ಯಾವ್ದಾದ್ರು MLAಗೋ ಮಿನಿಸ್ಟ್ರಿಗೋ ಇಟ್ಟಿರ್ತಾರೆ ಗುರಿ. ಮತ್ ಬಂದ್ಯಾ? ಏಯ್, ಸಂಡೆ ನಿನ್ಗಯ್ಯ, ನನಗಲ್ಲ. ನಾವ್ ನೋಡು ಡ್ಯೂಟಿ ಮಾಡ್ತಿದೀವಿ. ಏಯ್ ಮಚಾ, ಎಷ್ಟ್ ಹೇಳಿದ್ರು ಕೇಳ್ದೆ. ರಾತ್ರಿ ಫ್ಲೈಟ್ ಅಲ್ಲಿ ಫುಲ್ ಆಗಿ ಕುಡಿದ್ಬಿಟ್ಟೆ. ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲೇ ನಾನು ಸಿಕ್ಕಾಕೊಂಡ್ರೆ ಪೊಲೀಸರು ಅಳ್ಳಾಡಿಸ್ಬಿಡ್ತಾರೆ. ಹ್ಯಾಪಿ ಮಂಡೇ ಸರ್. ಒಂದೇ ನಿಮಿಷ, ಒಂದೇ ನಿಮಿಷ. ತಲೆ ಕೆಟ್ಟ ಮಗ ಮತ್ತೆ ಬಂದ. ಹ್ಯಾಪಿ ಮಂಡೇ, ಹ್ಯಾಪಿ ಹ್ಯಾಪಿ ಮಂಡೇ. ಓಕೆ ಓಕೆ ಓಕೆ, ಬೈ. ಬರ್ತೀನಿ ಯೂಟ್ಯೂಬ್ ಅಲ್ಲಿ. ನಿಮಗೆ ಹೋಗು ಹೋಗು ಹೋಗು. 402 ಸರ್. ಅವನು ಈಗ ತಾನೇ ಹ್ಯಾಪಿ ಸಂಡೇ ಅಂತ ಈ ಕಡೆ ಹೋಗಿದ್ದ, ಈಗ ಹ್ಯಾಪಿ ಮಂಡೇ ಅಂತ ಈ ಕಡೆ ಹೋಗ್ತಿದ್ದಾನೆ. ದಿನ ಬದಲಾಯ್ತಲ್ವಾ, ಇನ್ನು ಏನ್ ಕೆಲಸ ಮಾಡ್ತಾ ಇದ್ದೀರಾ? ಬಿಟ್ ಮನೆಗೆ ಹೋಗಿ ಅಂದ ಸರ್. ನಿಮಗೆ ಅಷ್ಟೊಂದು ಅರ್ಥ ಆಯ್ತಾ? ಅಬ್ಬೋ, ಅವನ್ ಏನ್ ಮಾಡ್ದ ಗೊತ್ತಾಯ್ತ? ನಿಮಗ್ ಇನ್ನೂ ಅರ್ಥ ಆಗ್ಲಿಲ್ವಾ? ಅವನ್ ಫುಲ್ ಕುಡ್ಕೊಂಡು ಅವನ್ ಕಾರಲ್ಲೇ ಬಂದು ನಾವೆಲ್ಲಿ ಹಿಡಿತೀವೋ ಅಂತ ಅವನ್ ಕಾರ್ನ ದೂರದಲ್ಲಿ ನಿಲ್ಸಿ ಡಿಕ್ಕಿಯಿಂದ ಸೈಕಲ್ ತಂದು ಸಿಂಗಲ್ ಆಗಿ ಬಂದ್ಬಿಟ್ಟ. ಅದೇ ಸೈಕಲ್ ಅಲ್ಲಿ ಹುಡುಗಿನ ಕೂರಿಸ್ಕೊಂಡು ಅದೇ ಸೈಕಲ್ ಅಲ್ಲಿ ಹಿಂಗ್ ಹೋದ. ಆ ಸೈಕಲ್ ನ ಡಿಕ್ಕಿಲಿ ಇಟ್ಟು ಗರ್ಲ್ ಫ್ರೆಂಡ್ ಡ್ರೈವಿಂಗ್ ಮಾಡ್ತಿದ್ರೆ ಅವ್ನ್ ಚೆನ್ನಾಗಿ ಕುಡ್ಕೊಂಡು ನಮ್ಮಂದೇನೆ ನಮಗ್ ಟಾಟಾ ಹೇಳಿ ಅವ್ನ್ ಹೊರಟೋದ್ನೋ. ಅವ್ನ್ ಸ್ಕೀಮು ಸ್ಕೀಮು ಅಂತಿದ್ರೆ ಏನೋ ಅನ್ಕೊಂಡೆ. ಅವ್ನ್ ಸೈಕಲ್ ಇಟ್ಕೊಂಡು ಇಷ್ಟೊಂದೆಲ್ಲ ಸ್ಕ್ಯಾಮ್ ಮಾಡ್ತಾನ? ಆ ವಾಕಿ ಟಾಕಿ ಕೊಡಿಲಿ ಸರ್. ಹಲೋ,
ಟ್ರಾಫಿಕ್ ಸಿ ಎ ಕೃಷ್ಣಕಾಂತ್ ಹಿಯರ್. ಚೆಕ್ ಪೋಸ್ಟ್ ಅಲ್ಲಿ ಎಲ್ಲ ಗಾಡಿನೂ ಚೆಕ್ ಮಾಡಿ, ಸೈಕಲ್ನೂ ಬಿಡಬೇಡಿ, ಡಿಕ್ಕಿಲಿರೋ ಸೈಕಲ್ನೂ ಕೂಡ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಕಳಿಸ ಅವನ್ನ. ಹಾ ಪೊಲೀಸ ಕುಡ್ದಿದ್ಯಾ ಕಂದ ಬಾ. ಓ ಶಿಟ್. ಬಿಡೋ ಹೊರಗಡೆ ಸಣ್ಣ ಆಯ್ತು ಅನ್ಕೋ, ಬದುಕ ಹೋಗ್ತೀಯ. ಕಮ್ಮಿ ಮಾಡ್ತೀನಿ ಸರ್. ಏನ್ ಹೊಟ್ಟೆ ಹೊರಗಡೆನಾ? ಹಲೋ ಸರ್, ಐ ಆಮ್ ಸತೀಶ್, ಸಾಫ್ಟ್ವೇರ್ ಇಂಜಿನಿಯರ್, ಗ್ಲಾಡ್ ಟು ಮೀಟ್ ಯು. ಹಲೋ, ಹೌದು, ಆ ಡ್ರಂಕ್ ಅಂಡ್ ಡ್ರೈವ್ ಇಡಿಯಟ್ಸ್ ಎಲ್ಲಿ? ನೀವು ಕೈ ಬೀಸ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ತಿದ್ರಲ್ಲ, ಇವನೇ ಆ ಇಡಿಯಟ್. ಛೈ, ಆ ವಿಚಾರ ಮುಂಚೆನೆ ಹೇಳ್ಬೇಕು. ಆಮೇಲೆ ತುಂಬಾ ಜನ ಸಿಕ್ಕಿದ್ದಾರೆ ಸರ್. ನಂಗೆ ಟೈಮ್ ಇಲ್ಲ, ನಾನು ಒಪ್ಕೊಳ್ಳಲ್ಲ. ಅಬ್ಬಾ, ಕಮೇನ್. ನಮಸ್ತೆ ಸರ್. ನೀನಾ? ಏನ, ನಾಲ್ಕು ದಿನದಿಂದ ದಿನ ಕಾಣಿಸ್ಕೊಂತಿದ್ಯಲ್ಲ, ಡೈಲಿ ತಗೊಳ್ಳೋದಕ್ಕೆ ಅದೇನ್ ಟಾನಿಕ ಎಣ್ಣೆ ಕಣೋ? ಅಲ್ಲ, ನೀನ್ ಕಟ್ಕೊಂಡಿರೋ ಹೆಂಡತಿ ಮಕ್ಳ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದ್ಯಾ? ಅಲ್ಲ, ನೀನನ್ ಕಟ್ಕೊಂಡು ಆ ಮಹಾತಾಯಿ ಅದೇನೇನೆಲ್ಲ ಅನ್ಭವಿಸ್ತಿದ್ದಾಳೋ. ಹಲೋ ಸರ್, ಅವಳಗಷ್ಟು ಸೀನ್ ಇಲ್ಲ, ಒಂದ್ಸರಿ ಆ ಕಡೆ ನೋಡಿ. ಯಾರು ಅವಳು? ನನ್ನ ಹೆಂಡತಿ. ಅವ್ವ, ಫ್ಯಾಮಿಲಿ ಫ್ಯಾಮಿಲಿಗೆ ಇದೇ ಕೆಲ್ಸನಾ? ನಿಮಗ್ ಬೇರೆ ಪ್ರೊಫೆಷನ್ ಏನು ಸಿಗ್ಲಿಲ್ವಾ? ನನ್ನೇನಾದ್ರು ಅನ್ನಿ, ಅವಳೇನಾದ್ರು ಅನ್ನಿ, ಅದು ಬಿಟ್ಟು ನಮ್ ಪ್ರೊಫೆಷನಲ್ ಏನಾದ್ರು ಅಂದ್ರೆ ನಾವು ತಡ್ಕೊಳಲ್ಲ ಸರ್. ಅಂತ ದೊಡ್ಡ ಪ್ರೊಫೆಷನ್? ಹೌದು ಸರ್, ಲೇಟೆಸ್ಟ್ ಬಿಸ್ನೆಸ್ ಪಾದಯಾತ್ರೆಗಳು. ಪಾದಯಾತ್ರೆ ಏನೋ ಬಿಸ್ನೆಸ್? ಹೌದು ಸರ್, ಬೆಳಿಗ್ಗೆ ಎದ್ದ ತಕ್ಷಣನೇ ಟೈಮ್ ಇದ್ರೆ ಬ್ರಷ್ ಮಾಡ್ತೀವಿ. ಇಲ್ಲಾಂದ್ರೆ? ಇಲ್ಲಾಂದ್ರೆ ಏನಿಲ್ಲ, ದಿನ ಒಂದ್ ಜೆಂಡ ಹಿಡ್ಕೊಂಡು ರೋಡ್ ಗೆಳಿತೀವಿ. ಒಂದಿನ ಕೆಂಪು ಜೆಂಡ, ಒಂದಿನ ಬಿಳಿ ಜೆಂಡ, ಒಂದಿನ ಹಳದಿ ಜೆಂಡ, ಒಂದಿನ ಕಪ್ಪು ಜೆಂಡ, ಒಂದಿನ ಬಣ್ಣ ಬಣ್ಣದ ಜೆಂಡ. ದಿನ ಬೆಳಿಗ್ಗೆ ಎದ್ದು ಕೂಡ್ಲೆ ನಾನೊಂದ್ ಜೆಂಡ, ನನ್ನ ಹೆಂಡತಿ ಒಂದ್ ಜೆಂಡ ಹಿಡ್ಕೊಂಡು ಯಾವ ಪಾದಯಾತ್ರೆ ಕರೆದ್ರೆ ಅವನಿಂದನೇ ಹೊರಟೋಗ್ತಾ ಇರ್ತೀವಿ. ಎಲ್ಲಿ ಹೋದ್ಮೇಲೆ ಇನ್ನೇನಿದೆ ಸರ್? ಬೆಳಿಗ್ಗೆ ಪುಳಿಯೋಗರ ಜೊತೆ ವಾಟ್ರು, ಮಧ್ಯಾಹ್ನ ಬಿರಿಯಾನಿ ವಿತ್ ಬಟ್ರು, ಇನ್ ರಾತ್ರಿಗೆ ನಾನ್ ವೆಜ್ ವಿತ್ ಕ್ವಾಟ್ರ. ಅದಲ್ದೆ ಪ್ರತಿದಿನ 200 ರೂಪಾಯಿ ಬಾಟ. ನಮ್ಗಿಂತ ನೀವೇ ಬೆಟ್ರ್ ಕಣ. ಹೌದು, ರಾಜರಂತ ಲೈಫ್. ಬುದ್ಧಿ ಇರೋನ್ ಯಾವನಾದ್ರೂ ಈ ಪ್ರೊಫೆಷನಲ್ ಬಿಡ್ತಾನ ಸರ್? ನೀವು ಬರ್ತೀರಂದ್ರೆ ಹೇಳಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಂಗ್ ನೋಡ್ತೀರೇನ್ ಸರ್, ನಮ್ಗೆ ಈ ಪಾರ್ಟಿ ಆ ಪಾರ್ಟಿ ಅಂತ ಏನಿಲ್ಲ. ಯಾವ ಪಾರ್ಟಿ ಅವನಾದ್ರೂ ನಮ್ಮನ್ ಕರೀಲೇಬೇಕು. ಅದಲ್ದೆ ಮಿನಿಸ್ಟರ್ ಲೆವೆಲ್ ಆಗಿ ನಮ್ಗೆ ರೆಫರೆನ್ಸ್ ಐತೆ. ಅದಕ್ ಬೇಕಲ್ಲ ಸರ್. ರೈಟರ್, ಇವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಕಳಿಸ್ಕೊಡ್. ನಮಸ್ಕಾರ ಸರ್. ಪಂಡಿತ್ರೆ, ನೀವು ಕೂಡನ? ಏನಂತ ಹೇಳಣ ಸರ್, ಒಂದು ವೈನ್ ಶಾಪ್ ಓಪನ್ಗೆ ಅಂತ ಹೋದೆ ಸರ್. ಅಲ್ಲಿ ದಕ್ಷಿಣೆಗೆ ಬದಲು ನನ್ನ ಕೈಗೆ ಬಾಟ್ಲು ಕೊಟ್ರು ಸರ್, ಅದನ್ನೇ ತೀರ್ಥ ಅಂತ ಕುಡ್ದೆ ಸರ್. ಕರ್ಮ ಹೊರಡಿ. ಒಂದ್ ನಿಮಿಷ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಸರ್. ನನ್ನ ಹತ್ರನಾ? ಹೌದು ಸರ್. ಪರ್ಸನಲ್ ಆಗ ಸರ್? ಅಲ್ಲ, ಡಿಸೈಡ್ ಆಗ್ಬಿಟ್ಟಿದ್ಯಾ? ಹ್ಞೂ ಸರ್. ನಡಿ. ಹೆಂಗಿತ್ತು ನಮ್ ಪರ್ಸನಲ್? ಚೆನ್ನಾಗಿರ್ಲಿಲ್ಲ ಸರ್. ಇನ್ನೊಂದ್ಸಲ ನಿಮ್ ಹತ್ರ ಪರ್ಸನಲ್ ಆಗಿ ಏನು ಕೇಳಲ್ಲ ಸರ್. ಗುಡ್ ಬಾಯ್. ಆದ್ರೆ ನೀವು ಮಾಡಿದ್ ಸರಿ ಇಲ್ಲ ಸರ್. ಯಾಕೆ? ನಾವೆಲ್ಲ ಬ್ಯಾಂಕ್ ಅಕಲ್ ಕುಡಿತಿದ್ರೆ ನೀವ್ ಇಲ್ಲಿ ಬಂದ್ ಹಿಡ್ಕೊಳ್ಳೋದ್ ಸರಿ ಇಲ್ಲ ಸರ್. ಬ್ಯಾಂಕ್ ಅಕಲ್ ಕುಡಿದು ಇಲ್ಲಿ ಬಂದ್ ಡ್ರೈವಿಂಗ್ ಮಾಡಬಾರ್ದಮ್ಮ. ನಮ್ ಟೆನ್ಶನ್ ನಿಮಗೇನ್ ಗೊತ್ತು ಸರ್, ನಾವಲ್ಲಿ 3 ಪೆಗ್ ಕುಡಿದಿದ್ದು, ಬೇರೆಯವ್ರ ಆಗಿದ್ರೆ 30 ಪೆಗ್ ಕುಡಿತಿದ್ರು. ಏನೋ ಟೆನ್ಷನ್. ಅವನು ನನ್ನ ಫ್ರೆಂಡು ಸರ್. ನಾಳೆ ಅವನ್ ಹೆಂಡತಿ ಆಗ್ಬೇಕಾಗಿರೋಳ್ ಮದ್ವೆ ಸರ್. ನಾಳೆ ಬೆಳಗ್ಗೆ ಇಲ್ಲಿ ಮದ್ವೆ ಇಟ್ಕೊಂಡು ನೀವು ಬ್ಯಾಂಕ್ ಅಕಲ್ ಕುಡಿದು ಇಲ್ಲಿಗೆ ಬರದಾ? ಆ ಹುಡುಗಿ ಯಾರು? ಅವನ್ ಗರ್ಲ್ ಫ್ರೆಂಡ್ ಸರ್. ಏನಮ್ಮ ಇದು ತುಂಬಾ ದೊಡ್ಡ ಸ್ಟೋರಿ ಸರ್. ಅಂತ ದೊಡ್ಡ ಕತೆನಾ? ಹೌದು ಸರ್. ಸ್ಟೋರಿ ಡಿಸ್ಕಷನ್ ಮಾಡೋಣ ಬಾ. ಕುರ್ಚಿಗಳು ಮರ್ಯಾದೆ ಬೇರೆ. ಯಾರು ಈ ಕೆಲಸ ಮಾಡಿದ್ದು? ಯಾವ್ದೋ ಒಂದ್ ಹಳೆ ಕೇಸ್ ಇತ್ತು, ಅದಕ್ಕೆ ಇದನ್ ಕರಗಿಸು, ಇದ್ ಬೆಳೆಯುತ್ತೆ. ಕುತ್ಕೊಳ್ರಿ, ಕುತ್ಕ. ಹೇಳು ಏನ್ ನಡೀತು ಸರ್. ಸರ್, ಇವನು ನನಗೆ ಸಡನ್ ಆಗಿ ಫೋನ್ ಮಾಡ್ದ ಸರ್. ನೀನ್ ಮಲೇಷ್ಯಾಗ್ ಬರ್ತಿದ್ಯಾ ಅಂತ ಹೇಳ್ದ ಸರ್.
Good morning, sir. Very good morning. How many rooms? We want 3 rooms. ಮೂರ್ ಏನಕ್ಕೋ ಲೈ, ಎರಡ್ ಸಾಕು. ನೀನ್ ಒಂದ್ ಸ್ವಲ್ಪ ಸುಮ್ನೆ ಇರು, ಒಂದ್ ಸಾಕು. ಏ, ನಿಮ್ ಮಾತ್ ನಿಲ್ಲಿಸ್ತೀರಾ? 2 room ಪ್ಲೀಸ್. ನೀನೆಲ್ಗೆ? ನಮ್ ಹುಡ್ಗನ್ ರೂಮಲ್ಲಿ ನಾನಿರ್ತೀನಿ. ಅಯ್ಯೋ, ಒಬ್ನೇ ಇದ್ರೆ ನಂಗೆ ತುಂಬಾನೇ ಭಯ ಆಗುತ್ತೆ. ಓಯ್, ನಮ್ ಹುಡ್ಗನಿಗೇನು ಮದ್ವೆ ಆಗಿಲ್ಲ ಗೊತ್ತಾ? ಹಲೋ, ನಂದು ಕೂಡ ಏನೂ ಆಗಲ್ಲ, ಮುಚ್ಕೊಂಡಿರು. ಅಯ್ಯೋ, ಇವಳು ಮಾಮೂಲಿ ಹುಡುಗಿ ಅಲ್ಲಪ್ಪ. ಅಯ್ಯೋ ದೇವ್ರೆ, ನಮ್ ಹುಡ್ಗನಿಗೇನೋ ದೆವ್ವ ಹಿಡ್ತಿದೆ, ಅದನ್ನೆಲ್ಲ ನೀನೇ ಪರಿಹಾರ ಮಾಡ್ಬೇಕು. ಮಲೇಷಿಯಾ ಆದ್ರೂ ನಮ್ ಸಂಸ್ಕೃತಿ ನಾನು ಬಿಡಲ್ಲ. ಅರ್ಜೆಂಟ್ ಆಗಿ ನನಗೆ ಸ್ನಾನ ಮಾಡ್ಬೇಕು. ನಮ್ ಹುಡುಗ ರೂಮಲ್ಲಿ ಏನ್ ಮಾಡ್ತಾವನ? ಏನೋ ಇದೆಲ್ಲ, ಅಷ್ಟಕ್ಕೆ ಆ ಹುಡುಗಿ ಯಾರೋ? ಏಯ್, ಇವತ್ತು ನನಗೆ ತುಂಬ ಇಂಪಾರ್ಟೆಂಟ್ ದಿನನೋ. ನಾನು ಇಷ್ಟು ದಿನ ಮಾಡಿದ ವರ್ಕ್ನ ಇವತ್ತು ಆಫೀಸಲ್ಲಿ ಸಬ್ಮಿಟ್ ಮಾಡೋಕೆ ಹೋಗ್ತಿದ್ದೀನಿ. ನಾನು ಬಂದಮೇಲೆ ಎಲ್ಲ ಮಾತಾಡೋಣ. ಅದಲ್ವೋ? ಏಯ್, ಹೇಳಿದ್ನಲ್ಲ ಬಂದ್ಮೇಲೆ ಮಾತಾಡೋಣ ಅಂತ. ನೀನು ಸರಿ, ಆ ಹುಡುಗಿ ಜಾಗ್ರತೆ ನೋಡೋ, ಅವಳನ್ನ ಹುಷಾರಾಗಿ ನೋಡ್ಕೋ. ಹಾಂ, ಪಿಕ್ ಮಾಡ್ಲಾ ಬೇಡ್ವಾ? ಪಿಕ್ ಮಾಡು, ಪಿಕ್ ಮಾಡು. ಎಸ್, ಹಲೋ. ನನ್ ಫೋನ್ ಯಾಕೆ ಪಿಕ್ ಮಾಡಿಲ್ಲ? ಇಷ್ಟೊತ್ತು ನಾನು ವರ್ಕಲ್ಲಿ ಇದ್ದೆ, ಅದಕ್ಕೆ ನಿನ್ ಕಾಲ್ ಪಿಕ್ ಮಾಡ್ಲಿಲ್ಲ. ಅದ್ ಸರಿ, ನೀನ್ ಯಾಕೆ ನನ್ ಕಾಲ್ ಪಿಕ್ ಮಾಡ್ಲಿಲ್ಲ? ಓ, ಅದಾ? ಇಷ್ಟೊತ್ತು ಫ್ರೆಶ್ ಅಪ್ ಆಗೋಣ ಅಂತ ಬಾತ್ರೂಮ್ ಅಲ್ಲಿದ್ದೆ, ಅದಕ್ಕೆ ಪಿಕ್ ಮಾಡದೆ ಹೋದೆ. ಸರಿ, ಈಗ ಫ್ರೆಶ್ ಆಗ್ತೀಯಾ? ನಿನ್ನ ಫ್ರೆಶ್ ಆಗಿ ನೋಡ್ಬೇಕು ಅನಿಸ್ತಿದೆ. ಏಯ್ ಪ್ಲೀಸ್ ಕಣೆ, ಒಂದ್ಸರಿ ಸರಿ, ಒಂದ್ ಕೆಲಸ ಮಾಡೋಣ. ನೀನೀಗ ಹೇಗಿದೆಯೋ ನೀನ್ ನಂಗೆ ನೋಡ್ಬೇಕು. ನಾನು ಸಾಧ್ಯನೇ ಇಲ್ಲ. ನೋಡ್ಬೇಕು, ನೋಡ್ಲೇಬೇಕಂತೀಯ? ಒಂದ್ 5 ನಿಮಿಷ ಕೆಳಗೆ ಹೋಗ್ತೀನಿ, ನಾನು ಲ್ಯಾಪ್ಟಾಪ್ ಇಂದ ಆನ್ಲೈನ್ಗೆ ಬರ್ತೀನಿ. ಓಕೆ, ಸರಿನಾ? ಇದ್ದಕ್ಕಿದ್ದಂಗೆ ಮಲೇಷ್ಯಾಗ ಬಾ ಅಂದ, ಬಂದೆ. ಅಯ್ಯೋ, ನಿಮ್ಮ ಅಜ್ಜೆ ಅವನು ಯಾವಳನೋ ಕರ್ಕೋ ಬಂದ. ಯಾರು ಅಂತ ಕೇಳಿದ್ರೆ ಮತ್ತೆ ಹೇಳ್ತೀನಿ ಅಂದ. ಛೀ, 3 ಗಂಟೆಲೆ ಮಲೇಷ್ಯಾಗ ಕರ್ಕೊಂಡು ಬಂದ. ಹಲೋ, ಏನೇ? ಎಲ್ಲಿದ್ಯಾ ಅಂತ ಹೇಳಕ್ ಇಷ್ಟೊತ್ತಾ? ಜೆ ಪಿ ನಗರದಲ್ಲಿದ್ದೀನಿ. ಏನು ಜೆ ಪಿ ನಗರ ಹತ್ರನ? ಛೀ, ನಿಂಗೆ ಸುಳ್ಳಳಕ್ ನಾಚಿಕೆ ಆಗಲ್ಲ? ಮೇಡಮ್ ಹೇಳಿದ್ರು ನಿನ್ ಸಂದೀಪ್ ಜೊತೆ ಮಲೇಷ್ಯಾಗ ಹೋಗಿದ್ಯಾ ಅಂತ. ಯಾಕೆ ನಂಗೆ ಹೇಳಿದ್ರೆ ಬೇಡ ಅಂತೀನ? ಯಾಕೆ ಬೇಡ ಅಂತೀಯ? ನಾನು ಬರೋದು ಬರ್ತೀನಿ ಅಲ್ವಾ. ಸರಿ ಬಿಡು, ನಂಗೆಂತ ಅತ್ಯ? ನಾನೇ ಬರ್ತೀನಿ. ಸರಿ ಬಿಡು. ಹಾ, 3 ರಲ್ಲಿ ಏನೋ ಸಮಸ್ಯೆ ಇದೆ. 3 ಗಂಟೆಯಲ್ಲಿ ಮಲೇಷ್ಯಾಗೆ ಕರ್ಕೋ ಬಂದ, 3 ದಿನದಲ್ಲಿ ಇವನ್ ಮದುವೆ ಇದೆ, ಅವಳು ಟ್ರ್ಯಾಪಲ್ಲಿ ಏನಾದರೂ ಇವನು ಬಿದ್ದಿದ್ದಾರ, ಇಲ್ಲ ಇಬ್ರು ಸೇರಿ ನನ್ನ ಟ್ರ್ಯಾಪ್ ಒಳಗೆ ಸಿಕ್ಕಾಕ್ಸಿದಾರ. ಅಯ್ಯೋ, ಇದ್ರ ಬಗ್ಗೆ ಅವನ ಹತ್ರ ಮೊದ್ಲು ಕೇಳಿ ತಿಳ್ಕೋಬೇಕು ನಾನು.
ಅಯ್ಯೋ ಏನು, ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಟಿವಿಲ ಅದು ನೋ ನೋ ಅಂಡ್ ನೋ. ನೀನ್ ಕೇಳಿದ ಪ್ರಶ್ನೆಗೆ ನಾನ್ ಉತ್ತರ ಕೊಡ್ಬೇಕಂದ್ರೆ ಫಸ್ಟ್ ನಾನ್ ಕೇಳಿದ ಪ್ರಶ್ನೆಗೆ ನೀನ್ ಉತ್ತರ ಕೊಡ್ಬೇಕು, ಓಕೆನಾ? ಆದ್ರೆ ನೀನ್ ಕೇಳೋ ಕ್ವೆಶನ್ ಎಲ್ಲ ಈಸಿ ಆಗುತ್ತೆ. ಓಕೆ, ಪಾಲಿಟಿಕ್ಸ್, ಗೇಮ್ಸ್, ಮೂವೀಸ್, ಚಾಯ್ಸ್ ಇಸ್ ಯೋರ್ಸ್. ಮೂವೀಸ್ ಮೂವೀಸ್. ಡೆಲ್ಲಿ ಮೂವಿ ಅಲ್ಲಿ ಲೀಲಾ ಆಂಟಿ ಅವ್ರ ಓನರ್ ಅವರು ಯಾವ್ದ್ರಲ್ಲಿ ಫೋಟೋ ತೆಗಿತಾರ ಅಂತ ಹೇಳು. ಟೈಟಾನಿಕ್ ಮೂವಿಯಲ್ಲಿ ಕೇಟ್ ವಿನ್ಸ್ಲೆಟ್ ತರ ನೂರಾಗಿ ಮಲ್ಕೋತೇನೆ. ನಾನು ಡ್ರಾಯಿಂಗ್ ಮಾಡ್ತೀಯಾ? ಯಾರೋ ನೀನು? ಅಮಾರ ವಾಕೆಟ್ಲು ತುಮಾರ ಶೆಟ್ಟು. ಅಮಾರಿ ವಾಕೆಟ್ಲು ತುಮಾರ ಶೆಟ್ಲ? ಹೌದು. ಮತ್ತಿಲ್ದಿರ ಏನು? ವಿಸ್ಕಿ, ರಮ್, ಜಿನ್, ಬ್ರಾಂದಿ, ವೋಡ್ಕಾ, ತಣ್ಣಗಿರೋ ಬಿಯರು, ನಾನಾ ರೀತಿಯಾದಂತಹ ಮಟನ್ ಚಿಕನ್ ಬಿರಿಯಾನಿಗಳು ತಟ್ಟೆಯಲ್ಲಿ ಗಮಗಮ ಅಂತ ಇದ್ರೆ ನಾನು ಲಕ್ಷಾಂತರ ರೂಪಾಯಿ ದುಡ್ಡ ಪ್ರತಿ ವರ್ಷ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ದಿನಾರು ಬೀದಿಯಲ್ಲಿ ದಂಧೆ ಮಾಡಿ ದುಡ್ಡು ಹೊಡಿತಾ ಇದ್ದೀನಿ. ಅಂತ ಕೆಲ್ಸಕ್ಕೆ ಬ್ರೇಕ್ ಆಗ್ತೀರಿ ಅಂದ್ರೆ ನೀವು? ನಾನ್ ದುಡ್ಡಿಸ್ಕೊಳ್ಳೋದಂದ್ರೆ ಏನು? ನಿನ್ನ ಅಜ್ಜಿ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ನೀವ್ ಯಾರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನಮ್ಗೇನ್ರಿ? ನಾಟಕ ಮಾಡ್ತಾ ಇದ್ದೀರಾ? ನಾನ್ ದಂಧೆ ಎತ್ತಿ ದುಡ್ಡಲ್ಲೇ ಅದೇನೋವಾಗ ಅದು ಡ್ರಂಕ್ ಅಂಡ್ ಡ್ರೈವ್. ನಂಕ ಡ್ರಿಂಕ್ ಅಂಡ್ ಡ್ರೈವ್ ಹಾಕಿ ಎಣ್ಣೆ ಕೆಲ್ಸಲ್ಲಿ ನನ್ನ ದಂಧೆ ಸ್ಟಾಪ್ ಮಾಡ್ತೀರಾ? ಅದರಿಂದ ನನ್ನ ಕೆಲ್ಸಕ್ಕೆ ಬೀಗ ಇಲ್ದಿದ್ ಬಾಗ್ಲಾಗ್ಬಿಟ್ಟಿದೆ ಕಣೋ. ಅಲ್ಲ, ಇಲ್ಲಿ ನೋಡು ಮಗ, ಅದರಿಂದ ನನ್ನ ತಲೆ ಕೆಟ್ಟೈತೆ ಅನ್ಕೋ. ನಾನ್ ಮನುಷ್ಯ ಆಗಿರೋದಿಲ್ಲ, ಪೊಲೀಸರು ಅಂತ ನನ್ನಂತವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ? ನಾನ್ ಯಾರು ಅಂತ ಗೊತ್ತಿಲ್ಲ. ಹೊಡೆದ್ರೆ ಪುಡಿ ಪುಡಿ. ಲೇ, ಇವನ್ನ ಒಳಗಡೆ ಹಾಕ್ರ ಸರ್. ಪ್ರೆಸರ್ ಅಲ್ಲಿ ಬಿದ್ದೋಗಿದ್ದಾನೆ ಅನ್ಸುತ್ತೆ, ಹಾಸ್ಪಿಟಲ್ ಸೇರಿಸಿದ್ರೆ ಒಳ್ಳೇದು. ಲೇ, ಅದೆಲ್ಲ ಡ್ರಾಮಾ ಕಣೋ, ಅವ್ನ ವಿಚಾರ ನಿನ್ಗೆ ಹೆಂಗ್ ಗೊತ್ತು? ಸರ್, ನಮ್ಮ ಅವನ್ ಕೂಡ ಹಿಂಗೆ ಆಗಿತ್ತು ಸರ್. ಸರ್, ನಮ್ಮ ಅಕ್ಕ ಡಾಕ್ಟರ್ ಸರ್. ಸರ್, ಹಾಸ್ಪಿಟಲ್ ಕಳ್ಸೋಣ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಸತ್ತೋಗ್ಬಿಡ್ತಾನೆ ಸರ್. ಆಂಬ್ಯುಲೆನ್ಸ್. ಹೋಗ್ಲಿ ಬಿಡು, ನಿನ್ನಿಂದಾಗಿ ಇವತ್ತು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಬದುಕ್ಬಿಟ್ಟ. ನಿನ್ ಸಮಯ ಪ್ರಜ್ಞೆಗೆ ಮೆಚ್ಚುತ್ತೀನಿ. ಸರಿ ಬಾ, ಮಿಕ್ಕಿರೋ ಕಥೆನ ಪೂರ್ತಿ ಮಾಡ. ಫಸ್ಟ್ ಟೈಮ್ ನಮ್ ಕಾಲೇಜ್ ಹತ್ರ ಮೀಟ್ ಮಾಡಿದ್ದು ನಿನ್ ನೆನಪಿದ್ಯಾ? ಆ ವಿಷಯ ನೆನೆಸ್ಕೊಂಡ್ರೇನೆ ನಂಗೆ ನಗು ಬರುತ್ತೆ. ನಾನು ಯಾಕೆ ಆ ಥರ ಕಮೆಂಟ್ ಮಾಡಿದೆ? ಹಲೋ. ಹಾಗೆ ವಾಕ್ ಮಾಡ್ತಾ ಮಾತಾಡೋಣ? ಓಕೆ. ಆಕ್ಚುಲಿ ನಮ್ಮ ಅಕ್ಕ ಒಂದ್ಸರಿ ನಿಮ್ಮನ್ನು ನೋಡು ಅಂದಿದ್ದಕ್ಕೆ ನಿಮ್ಮ ನೋಡೋಣ ಅಂತ ಬಂದೆ. ಅಂದ್ರೆ ನಿಮ್ಗೆ ಅನ್ಸಿ ಬರ್ಲಿಲ್ಲ ಅಂತ ಆಯ್ತು? ಅಯ್ಯಯ್ಯೋ, ಚುಬಿ ಬರಿ ಫ್ರ್ಯಾಂಕ್, ನಾನು ಕೂಡ ನಿಮ್ಮನ್ನು ನೋಡ್ಬೇಕಂತಾನೆ ಬಂದೆ. ನೋಡಿದ್ರಲ್ವಾ? ಓಕೆ, ಹೌ ಆರ್ ಮೈ ಲುಕಿಂಗ್? ನಾನೇ ಹೇಗಿದ್ದೀನಿ? ನಿಮ್ಮನ್ನ ಕಾರಲ್ಲಿ ಬರೋತಿಗ್ ನೋಡಿದೆ. ಓಕೆ, ಜಸ್ಟ್ ಆವರೇಜ್. ಅಬ್ಬೋ, ಆವರೇಜ್? ಸರಿ, ನಿಮ್ಮ ನಂಬರ್ ನನ್ನ ಹತ್ರ ಇದೆ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಬಾಯ್. ಓಕೆ ಬಾಯ್. ಏನು ಹೇಳಿದೆ ಹೋಗ್ತಿದ್ದಾನಲ್ಲ, ಆವ್ರೇಜ್ ಅಂದಿದ್ದಕ್ಕೆ ಬೇಜಾರು ಏನಾದರೂ ಮಾಡ್ಕೊಂಡು. ನನ್ನ ಆವ್ರೇಜ್ ಅಂತೀಯ? ಮಾಡ್ತೀನಿ. ಹೇ ಸಂದೀಪ್. ಹಲೋ. ಇಷ್ಟೊತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಸ್ವಲ್ಪ ಮುಜುಗರ ಪಟ್ಟೆ.
ಏನಕ್ಕೆ? ನನಗೆ ಎಕ್ಸ್ಟ್ರಾ ಲಾರ್ಜ್ ಅಂದ್ರೆ ಇಷ್ಟ. ನನಗೋಕೆ ಕಟ್ ಮಾಡಿಬಿಟ್ಟ ಕೋಟಿ ಎಕ್ಸ್ಟ್ರಾ ಮಾತಾಡ್ಬಿಟ್ನ. ಅಯ್ಯೋ ಮತ್ತೆ ಮಾಡ್ತಿದ್ದಾಳೆ. ಹಲೋ, ನನಗೂ ನಿನ್ ತರ ತರಲೆ ಹುಡುಗ ಅಂದ್ರೆ ತುಂಬಾ ಇಷ್ಟ. ಹಲೋ, ಹೇಯ್ ಹೇಯ್, ತರಲೆ ಹುಡುಗನ? ಚೇತುಗೆ ಫೋನ್ ಮಾಡಿ ಕೇಳಣ. ಹಲೋ ಹಲೋ ಚೇತು, ಹೋಗಿದ್ದೆ ಕಣ, ನೋಡಿದೆ, ಆದರೂ ತರಲೆ ಅಂದ್ಲು ಕಣ. ಈ ತರಲೆ ಅಂದ್ರೆ ಮೀನಿಂಗ್ ಏನೋ ಅನ್ನಿಸ್ತಾ? ಸೂಪರ್ ಕಣೋ. ಏಯ್ ಏಯ್, ಅರ್ಥ ಆಗೋ ಥರ ಹೇಳೋ. ನೀನೇನೋ ಅಂದಿಯಲ್ಲ ಅದನ್ನ ಹೇಳೋ. ಬಬ್ಲಿ ಥರ ಇದ್ದಾಳೆ ಅಂತ ಈ ಎಕ್ಸ್ಟ್ರಾ ಲಾರ್ಜ್ ಅಂದ್ಬಿಟ್ಟೆ ಕಣ. ಹಾಗಾದ್ರೆ ಕೌಂಟು ಸರಿಯಾಗಿ ಕೊಟ್ಟಿದ್ದೀಯಾ. ಈ ಬಾಯಿ ಮುಚ್ಚೋ, ವಿಷಯ ಏನು ಹೇಳೋ. ಏನಿಲ್ವೋ, ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಲ್ಲ, ತರಲೆ ಮಾಡ್ಕೊಂಡು ಎಲ್ಲರಿಗೂ ಕಿಟ್ಲೆ ಕೊಟ್ಕೊಂಡಿದ್ವಲ್ಲ, ಅದೇನೋ ಕಾರ್ಟೂನ್ ಇದೆಯಲ್ಲ, ಇಲಿ ಮತ್ತೆ ಬೆಕ್ಕಿದು ಹೊಡೆದು ಆಡ್ಕೊಂಡಿರ್ತಾರೆ, ಆ ಥರ ಇರ್ತಾರಂತೆ, ಅದನ್ನ ತರಲೆ ಅಂತಾರೆ. ಅದಕ್ಕೆ ನಿನ್ನ ಅವಳು ತರಲೆ ಅಂತ ಹೇಳಿರ್ತಾಳೆ. ನಾನು ಅದನ್ನ ಯಾವುದೋ ಟಿ ವಿ ಇಂಟರ್ವ್ಯೂಲ್ ನೋಡ್ತಿರ್ಬೇಕಾದ್ರೆ ಗೊತ್ತಾಯ್ತು. ಅದು ಮ್ಯಾಟರ್ ಟೋಟಲಿ, ನೀನು ತರಲೆ ಅಂತ ಆಯ್ತು ಬಿಡು. ತರಲೆನಾ? ಈ ಬೈಕ್ ಏನೋ? ಅರೆ ಈಗೇನಾಯ್ತು, ಅಲ್ಲಿ ಬೈಕ್ಸ್ ಮಾರ್ತಿದ್ರು, ನಾನು ಈ ಬೈಕ್ ತಂದೆ. ಬಾರೋ, ಸಿಂಪಲ್ ಆಗಿ ಒಂದು ರೌಂಡ್ ಹಾಕಿ ಬರೋಣ. ಸಿಂಪಲ್ ಆಗಿ ನೀನೇನೋ ಸಿಂಪಲ್ ಆಗಿ ರೌಂಡ್ ಹೊಡಿ. ಅವಳಲ್ಲಿ ನನ್ನ ನೆನ್ನೆಯಿಂದ ಚೆನ್ನಾಗಿ ಆಟಾಡಿಸ್ತಿದ್ದಾಳೆ, ವಾಲಿಬಾಲು ಫುಟ್ಬಾಲು ಎಲ್ಲದನ್ನು ಆಟಾಡಿ ಈಗ ಹೊರಟೋಗಿದ್ದಾಳೆ. ಸಂಧೆ ಎಲ್ಲಿಗೋದ್ಲು? ಏನೋ ನನ್ನ ಜೊತೆ ಆಟಾಡಿದ್ ಸಾಕಾಗಿಲ್ವಂತೆ, ನಂತರದವನ್ನ ಯಾರನ್ನಾದ್ರೂ ನೋಡ್ಕೊಂಡು ಅವನ ಜೊತೆ ಆಟಾಡಕ್ ಹೋಗ್ತಾಳಂತೆ, ಅದಕ್ಕೆ ಅಂಥವನ್ನೇ ಹುಡ್ಕೊಂಡು ಹೋದ್ಲು. ಏಯ್, ನಾನು ಇರು ಒಂದೇ ಅಂತ ಹೇಳ್ಬೇಕು ತಾನೆ? ಹಲೋ, ಅದೇ ಹೇಳಿದ್ರೆ ಹೇಳೋದಕ್ಕೆ ಅವನ ಯಾರು, ಹೇಳೋದಕ್ಕೆ ನೀನು ಯಾರು ಅಂತ ಮುಚ್ಕೊಂಡು ಇಲ್ಲೇ ಕೂತ್ಕೊ ಅಂತ ಹೊರಟು ಹೋದ್ಲು. ಅಯ್ಯೋ, ಸರ್ಯಾಗಿ ತಿಂದ ಒಲ್ಲ ಬಾಯ್ ಮುಚ್ಕೊಂಡು ಹತ್ತು. ಓಕೆ, ಬೇಡ ಅಂದ್ರೆ ನನ್ನ ಮಾತಾ ಕೇಳಲ್ಲಿ ಮುಚ್ಕೊಂಡು ಬಾರ. ಏಯ್ ಕತ್ತೆ ತರ ಇಲ್ಲಿ ಇಲ್ಲ, ಬದ್ಲು ಹೋಗಿ ಹುಡುಕ್ಬೋದಲ್ಲ, ಹೋಗಿ ಹೋಗೋ. ಆಯ್ತು, ಅವಳು ಎಲ್ಲಂತ ಹುಡ್ಕೋದು, ಸ್ವಲ್ಪ ಆದ್ರೂ ಕೇರ್ಫುಲ್ ಆಗಿರ್ಬೇಕಲ್ಲ. ಇವಾಗ ಏನ್ ಮಾಡೋದು? ಎಲ್ಲ ಇರ್ತಾಳ, ತಲೆ ಕೆಡ್ಸ್ಕೊಬಿಡಪ್ಪ. ಅವ್ಳ ಚೂರು ಸರಿ ಇಲ್ವೋ, ಸರಿಯಾಗಿ ಎಣ್ಣೆ ಹೊಡೆದು ಮಲ್ಕೋಬಿಡ್ತಾಳೆ. ನಡೆಯೋ, ಅಲ್ಲಿ ನೋಡು, ನಾನು ಹೇಳಿಲ್ವಾ, ನೋಡು ಹೇಗೆ ಕುಡಿತಿದ್ದಾಳೆ. ನಾನು ಹೇಳಿ, ಸರಿ ಕಣೋ, ಈಗ ನಡೆಯೋ ನಡಿ. ಹಾಂ ಬಾ. ಅಯ್ಯೋ ನಿನ್ನ. ಹಾಯ್ ಡಾರ್ಲಿಂಗ್. ಹೇ ನೋಡು ನೋಡು ನೋಡು. ಹಲೋ. ಹಾಯ್ ನೋಡು, ಏನ್ ಮಾಡ್ತಿದ್ದೀರ ಸರ್? ಕಾಫಿ ಕುಡಿತಿದ್ದೀನಿ. ಏ ಇರಿ, ಬನ್ನಿ, ಮಾಡ್ತಿದ್ದಾನೆ, ಸೆಟ್ ಮಾಡ್ತಿದ್ದಾನೆ, ಕಾಫಿ ಕುಡಿತಿದ್ದಾನೆ. ನನ್ನೊಬ್ಬ ಫಾಲೋ ಮಾಡ್ತಿದ್ದಾನೆ ಗೊತ್ತಾ? ಏ ನಿನ್ನ? ಹಾ, ನನ್ನೇ. ಎಲ್ರು ನಿಂತರನೇ ಇರ್ತಾರ, ನೋಡಿ ನೋಡ್ದ ಹಾಗೆ, ಮಾತಾಡ್ದು ಮಾತಾಡ್ದೇ ಇರೋ ಹಾಗೆ. ಎಕ್ಸ್ಟ್ರಾ ಲಾರ್ಜ್ ಅಲ್ವಾ, ಅದಕ್ಕೆ ಫಾಲೋ ಆಗ್ತಿದ್ದೀನಿ ಅನ್ಸುತ್ತೆ. ಅಲ್ಲ, ಇದುವರೆಗೂ ಏನ್ ತೋರಿಸಿದ್ಯಾ ನಿನ್ನಂಗೆ? ತೋರ್ಸು ಅಂತಿದಾನಲ್ವೇ, ತೋರ್ಸೋ ತಾನೇ. ಹಾ, ಏನೇ ತೋರ್ಸೋದು ಮದ್ವೆಗ್ ಮುಂಚೆ? ಹಾ ಪರವಾಗಿಲ್ವೇ, ತೋರ್ಸು, ತೋರ್ಸ್ಬೋದಿತ್ತಲ್ಲ. ನೀನ್ ತೋರಿಸ್ತೀಯಾ, ತೋರ್ಸು. ನಾನ್ ರೆಡಿ. ನಿನ್ ಪಕ್ಕದಲ್ಲಿ ಇರೋರ್ಗಿರೋ ಸೆನ್ಸ್ ಕೂಡ ನಿನ್ಗಿಲ್ಲ. ಬಾ ನಿಲ್ಸ್ರೆ, ಹೀ ಇಸ್ ಮೈನ್. ಓಕೆ ಸರ್. ಸರ್ ಇಲ್ಲಿ. ಬಿಡ್ರಯ್ಯ, ಓಡಾಗಷ್ಟು ಏನಿಲ್ಲ ನಂದ. ಯಾವನ ಇವನು? ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಸರ್. ಇವಳು ಯಾರು ಬಾನಷ್ಕ ತಗೋದೇ?
ಏಯ್ ನಡಿಯೋ, ರಾತ್ರಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಸಿಗ್ದ ಸರ್. ನಮಸ್ಕಾರ ಸರ್. ನಮಸ್ತೆ. ಈಗ ವಕ್ಷ ರಕ್ಷಿತ ವೃಕ್ಷ ರಕ್ಷತಿ ರಕ್ಷಿತ ಅಲ್ವಾ? ಅಲ್ವಾ ನನಗೆ ಬಾಯಿ ತೆಗಿ ಬಾಯಿ ತೆಗಿ ಅಂದ್ರು. ಬಾಯಿ ತೆಗೆದ್ರ ಹಿಂದೆಯಿಂದ ಹಾಕ್ಬಿಟ್ರು. ಬಾಯಿ ತೆಗೆದ್ರೆ ಹಿಂದೆಯಿಂದ ಏನಕ್ಕೂ ಆಗ್ತಾ? ನನಗೇನ್ ಗೊತ್ತು, ಅವನ್ ದೊಡ್ಡ ಅಂದ್ರ ಎಲ್ಲ ಬಾರ್ಗಳು ರೆಸ್ಟೋರೆಂಟ್ ಮತ್ತೆ ವೈನ್ ಶಾಪ್ ಎಲ್ಲ ಗೊತ್ತಿರುತ್ತೆ, ಬೆಲ್ಟ್ ಶಾಪ್ ಕೂಡ. ಫುಲ್ ಬಾಟ್ಲ್ ತಂದು ಕುಡಿದು ಟೈಟ್ ಆದ್ರೆ ಹೊರಗೆ ಹಾಕ್ತಾರೆ. ಏನ ಕಷ್ಟಪಟ್ಟು ಬದುಕೋಣ ಅಂತ ನಾನು ಪ್ರಯತ್ನ. ನೀನು ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಪ್ರಜೆಗಳು ಬದುಕದ್ ಬೇಡವಾ? ಮುಚ್ಚು. ಮುಚ್ಚು ಅಂದ್ರೆ ಮುಚ್ಚು ಅಂದಿದ್ದು ನಿನಗಲ್ಲ. ಜಿನ್ ಅಲ್ಲಿ ಲಿಂಕ್ ಹಾಕೊಂಡು ಕುಡಿತಿದ್ದೀನಿ. ಆ ತರ ಬೆರೆಸ್ಬಾರ್ದು. ಮತ್ತೆ ಹೆಂಗ್ ಕುಡಿಬೇಕು? ಎಣ್ಣೆ ಮತ್ತಲ್ಲಿ ಏನಾದ್ರೂ ಸರಿ, ಆದ್ರೆ ನಾವು ಮಾತ್ರ ಹಿಂಗೆ ಹೊಡಿತೀವಿ. ಹೊಡೋದ್ರ ಹೋಗೋದೇನಿದೆ ನನಗಿದೆ ಸರ್ವಸ್ವ. ನೀನು ಕುಡ್ದಿದ್ಯಾ ಅನ್ನೋದಕ್ಕೆ ಸಾಕ್ಷಿ. ಲೈ ಸರ್, ಅದನ್ನ ತಗೊಂಡೋಗ ಫ್ರಿಡ್ಜ್ ಅಲ್ಲಿ ಇಡು, ಇವನ್ನ ಕರ್ಕೊಂಡೋಗ ಸೆಲ್ ಅಲ್ಲಿ ಇಡು. ಹೇಳಿ. ನನ್ಗೆ ಎರಡ್ ಸ್ಟೇಟ್ಸ್ ಅಲ್ಲಿ ಎರಡ್ ಎಸ್ಟೇಟ್ಸ್ ಗಳಿದೆ, ಎರಡ್ ಬಿ ಎಂ ಡಬ್ಲ್ಯೂ ಕಾರ್ ಇದೆ, 20 crores ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ. ನೀನ್ ಏನಾದ್ರೂ ನನ್ನನ್ನು ನೋಡಿದ್ರೆ ನೀನ್ ಅದರು ಅಂತ ಫಿಗರ್ ಕೂಡ ನನ್ನಲ್ಲಿದೆ. ಇನ್ನೇನ್ ಬೇಕು ನಿನ್ಗೆ? ನಿನ್ನ ಹತ್ರ ಎಲ್ಲ ಇದೆ, ಆದ್ರೆ ಒಂದಿಲ್ಲ ಎಣ್ತನ. ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ನೆನ್ಪಿಟ್ಕೊಂಡ್ಯಾ? ಬಂಗಾರದ ಗೊಂಬೆ ತರ ಇದೆಯಾ? ಹಾಯ್. ಏನೆ ಈ ಶ್ರೀರಾಮ್ ಚಂದ್ರ, ನಂಗೆ ವರ್ಕ್ ಔಟ್ ಆಗ್ತಾ ಇಲ್ಲ. ಬನ್ನಿ ಹೋಗೋಣ, ಇವರಿವರೇ ನೋಡ್ಕೊಳ್ಳಿ. ಬನ್ನಿ ಆಂಟಿ, ನಾವು ಹೋಗೋಣ, ನಮ್ಗೆ ಕೆಲಸ ಇಲ್ಲಿ. ಈಗ ಮಲೇಷ್ಯಾ ಹೋಗೋದು ಅಷ್ಟು ಮುಖ್ಯನ? ಆಫೀಸ್ ವರ್ಕ್ ಇದೆ ಕಣೆ, ತುಂಬಾ ಅರ್ಜೆಂಟ್ ಅದು. ಏನು ಅಷ್ಟು ಅರ್ಜೆಂಟ್ ವರ್ಕ್? ನೀನು ಹೋಗೋದು ನನಗೆ ಇಷ್ಟ ಇಲ್ಲ ಗೊತ್ತಾ? ಅಂದ್ರೆ ಏನು? ಹೋಗ್ಬೇಡ. ಹೋಗ್ಬೇಡ ಅಂತೀಯಾ? ಅವನು ಒಳಗಡೆ ಇದ್ದಾನೆ. ಹೌದಾ? ಲೇ ಹೇಳೋ, ಎಲ್ಲಿದ್ಯೋ ಅಂತ ಬೇಕಣೋ? ಸರಿ, ನಮ್ಮ ಹೋಟೆಲ್ ಕೆಳಗಿರೋ ಪಬ್ಗೆ ಆದಷ್ಟು ಬೇಗ ಬಾ. ಅಲ್ಲೇ ಬರ್ತಿದ್ದೀನಿ. ಹಾ, ಅದ್ರ ಅಜ್ಜೆ ನಂದು ಒಳ್ಳೆ ಜೀವನ ಇದು. ವೇಟರ್, ಒಂದು ವೋಟ್ಕ ಲಾರ್ಜ್. ಇಲ್ಲಿದ್ಯಾ? ನೋಡಿ, ಎಷ್ಟು ಕೊಡಿದ್ರೆ ಸಾಕಾಗಲ್ಲ. ಡ್ರಿಂಕ್ ಕೂಡ ಲೈಟ್ ಕೊಡು. ಏಯ್ ಕೊಡು. ಸಿಗರೇಟು ಕೂಡ ಸೇತ್ತಾಳ. ಅಷ್ಟಕ್ಕೆ ನಮ್ಮ ಹುಡುಗ ಇವಳಲ್ಲಿ ಏನ್ ನೋಡ್ಬಿದ್ದು ಹೋದ್ಲು? ಏನ್ ಮಚ್ಚ, ಎಂಜಾಯಿಂಗ? ಏಯ್ ಬಂದು ಹೊರಡೋಣ, ಬರೋ. ಹಲೋ, ನೀನ್ ಕೂತ್ಕೊಂಡು ಕುಡಿತೇರೋ? ಅಯ್ಯೋ ನೀನು. ಹಾ ಹೇಳೋ, ಏನೋ? ಯಾರೋ ಅವಳು, ಅವಳು ಕುಡಿಯೋದೇನು, ಆ ಸಿಗರೇಟ್ ಏನು, ಮೂರ್ ದಿನದಲ್ಲಿ ನಿನ್ ಮದ್ವೆ ಕಣೋ, ನಿನಗೆ ಅಷ್ಟು ನೆನಪಿದ್ಯಾ? ಮಚ್ಚ ಕೂಲ್ ಮಚ್ಚ, ಇದು ಬಾರ್ ಕಣೋ, ರೂಮ್ ಗೋದ್ಮೇಲೆ ಮಾತಾಡೋದ, ಇಲ್ಲಿ ಎಂಜಾಯ್ ಮಾಡು. ಕರ್ಮ ಅದೊಂದು ಬಾಕಿ ಇತ್ತು ನನ್ಗೆ. ಕಮಾನ್. ವೇಟರ್, ಮಚ್ಚಂಗೊಂದು ವೋಡ್ಕ ಲಾರ್ಜ್. ನಿನ್ ನೋಡಿ, ಇವನ್ ಕನ್ಫ್ಯೂಸ್ ಆಗಿದ್ದಾನೆ. ಓಕೆ ಡಾರ್ಲಿಂಗ್. ಹ್ಮ್.
ಕೆನ್ನೆ ಮೇಲೆ ಅಚ್ಚೇನೋ ಅದೇನೋ ಮುತ್ತು. ಅಯ್ಯೋ ಕೂಲಿಂಗ್ ಇಲ್ಲ, ಎಷ್ಟೊತ್ತಾಯ್ತು ಆರ್ಡರ್ ಕೊಟ್ಟು? ನನ್ ರಕ್ತ ಕುಡಿ, ಅದಕ್ಕಿನ್ನ ಟೈಮ್ ಇದೆ. ಅದೇ ತಾನೇ ನಿನ್ನ ಹತ್ರ ಇರೋದು? ಅಲ್ಲ, ನನ್ನ ಹತ್ರ ಬೇರೆನೇ ಇದೆ. ಕೂಲಿಂಗ್ ಇಲ್ಲ ಅಂದ್ರೆ ತಾನೆ ಮತ್ತೇನು ಕುಡ್ದೆ? ಪಿಕ್ಅಪ್ಗೋಸ್ಕರ. ಪಿಕ್ಅಪ್ಪ ಪಿಕ್ಅಪ್ಪ ಇವನೆಲ್ಲೇ ಇರಲಿ, ನಿನ್ ಬಾ ಡಾರ್ಲಿಂಗ್. ಓಕೆ ಡಾರ್ಲಿಂಗ್. ಅರ್ಥ ಆಯ್ತು. ಈ ನನ್ನ ಮಗ ಮದ್ವೆಗಿಂತ ಮುಂಚೆ ಗರ್ಲ್ಫ್ರೆಂಡ್ ಜೊತೆ ಎಂಜಾಯ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಅಕ್ಕಂಗ್ ಗೊತ್ತಾಗ್ದಂಗೆ ನನ್ನನ್ನು ಅಡ್ಡ ಇಟ್ಕೊಂಡು ನನ್ನನ್ನು ಸಿಕ್ಕ ಹಾಕ್ಸ್ತಾ ಇದ್ದಾನೆ. ಇದು ಫಿಕ್ಸು. ಏಯ್ ಮಚಾ, ಮಚ್ಚಾನ ನನ್ನ ಬೋಳ್ ತಲೆನ? ಏ ನಿಂಗೆ ಇನ್ನೂ ಕನ್ಫ್ಯೂಷನ್ ಹೋಗಿಲ್ಲ ಅನ್ಸುತ್ತೆ ಕಣ, ನಡಿ ರೂಮ್ಗೆ ಹೋಗಿ ಮಾತಾಡೋಣ. ಬಾರಿ ಮುಗ್ದಿಲ್ವ ಎಂದು ಯಾವನ ನೀನು ಎಜೆಂಟ್? ನಾನು ಲೆಜೆಂಡ್ ತಂದೆ. ಸರ್, ಎಲೆಕ್ಷನ್ ಕ್ಯಾಂಪ್ ಅಲ್ಲಿ ಕಾರ್ ತುಂಬಾ ಬಿಯರ್ ಬಾಟ್ಲೆ ಸಿಕ್ಕುದ್ವು ಸರ್. ಏನಲ್ಲ? ಎಸ್ ಬೈ, ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಾನೇ, ನಿಮ್ಮ ಹತ್ರ ಸಲ್ಯೂಟ್ ಹೊಡ್ಸ್ಕೊಳ್ಳೋದು ನಾನೇ. ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದೀನಿ, ಇದು ಅವಿರೋಧ ಆಯ್ಕೆ. ಅವ್ರ ಮನೆಗೆ ಪೆಕ್ ಪೆಕ್ ಕಳಿಸ್ತಿದ್ದಾಗ ಕಾಸಿಲ್ಲ ಅಂತಿದ್ದವ್ರು ಇವಾಗ ಎಲ್ಲಿಂದ ಬರ್ತಿದೆ? ಏನ್ ಕುಡ್ದು ಬಂದಿದ್ಯೋ? ಇನ್ಸ್ಪೆಕ್ಟ್ರೆ, ನನ್ನ ಜೀವನದಲ್ಲೇ ನಾನು ಯಾವತ್ತೂ ಕುಡ್ದಿಲ್ಲ, ಕುಡಿಯೋದು ಇಲ್ಲ. ಎಣ್ಣೆ ಮಾರೋರ್ಗೆ, ನನ್ನ ಎದುರುಗಡೆ ನಿಂತ್ಕೊಂಡಿರೋ ವಿರೋಧ ಪಕ್ಷದವ್ರಿಗೆ, ನಿಮಗೆ ಇದೇ ಸಂಪು ಬಿಯರ್ ಪಕೆಟ್ ಚಾಲೆಂಜ್. ಗ್ಯಾಪ್ಸ್ ಓಪನ್. ನೀವು ಎಣ್ಣೆ ಹೊಡಿಬೇಕು ಅಂದ್ರೆ ಈ ಚಾಲೆಂಜ್ ಮಾಡಬೇಡ್ರಿ, ಎಣ್ಣೆ ಬಿಡಬೇಕು ಅಂದ್ರೆ ಸಂಪು ಬೀರ್ ಬಕೆಟ್ ಚಾಲೆಂಜ್. ಈ ಚಾಲೆಂಜ್ ನ ನೀವು ಮಾಡಿದ್ರಿ ಅಂದ್ರೆ ಮದ್ಯಪಾನ ಬಿಟ್ಟ ಹಾಗೇನೆ ನಮ್ ವಯಸ್ಸು ಹುಡುಗರಿಗೆ ಪ್ರಾಬ್ಲಮ್ ಇಲ್ದಾಗೇನೆ. ಕಾರ್ ನಿಲ್ಸು, ಕಾರ್ ನಿಲ್ಸು. ಅಲ್ಲೋಡ, ಹೇಳಿಲ್ವಾ ಅವಳು ಇಲ್ಲೇ ಇದ್ದಾಳಂತ ಹೇಳಿಲ್ವಾ? ಏಯ್ ಕುಡ್ದಿದ್ ಸಾಕು, ಬಾ ಕಾರ್ ಹತ್ತು ಬಾ. ಒನ್ ಮಿನಿಟ್. ನಾವು ನರ್ಕ ಡ್ರೈವರ್, ಗೋ ಫಾಸ್ಟ್ ಗೋ ಫಾಸ್ಟ್. Come on, baby. Who are you? Let's enjoy. Hey, hey. Don't touch me. Cool, cool, baby. Hey. Hey. Help. Help me. Hey, cool. Please leave me. Bye.
ಯಾರು ನೀವು? ಮಲೇಷ್ಯಾಗೆ ಹೊರಟಿದ್ದಿನ ಸಂಜೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ಒಂದು ದೊಡ್ಡ ಹೋಟ್ಲಲ್ಲಿ ಬ್ಯಾಚುಲರ್ ಪಾರ್ಟಿ ಅರೇಂಜ್ ಮಾಡಿದ್ದೆ. ಒಂದು 11 ಗಂಟೆ ಆಗಿರ್ಬೋದು. ಆ ದಿನ ಏನು ನಡೀತು ಅಂದರೆ, ಏನೋ ಮಚ್ಚ, ನೀವು ನಮಗೆಲ್ಲ ಪಾರ್ಟಿ ಕೊಟ್ಟು ನೀನು ಕುಡಿಲಿಲ್ಲ ಅಂದ್ರೆ ಹೇಗೆ? ನನ್ನ ಫ್ರೆಂಡ್ಸ್ ತಗೊಳ್ಳೋ, ಸ್ವಲ್ಪ ಕುಡಿ ತಗೊಳ್ಳೋ. ಬೇಡ ಮಚ್ಚ, ಅಲೋ ಬೇಡ ಕಣ್ರೋ, ಕುಡಿಯೋ. ಚೇಸ್ಕೋ. ನಾವಿಬ್ರು ಸೇರಿ ಮಲೇಷ್ಯಾಗೆ ಹೋಗೋಣ. ಮಲೇಷ್ಯಾ ಹೋಗ್ತಿದ್ದೀರಾ? ಅಲ್ಲ, ನೀವು ಯಾಕೆ ನನ್ನ ಜೊತೆ? ಯಾಕಂದ್ರೆ ನಾವಿಬ್ರು ಜೊತೆಗೆ ಹೋಗೋಣ. ಹಲೋ ಮಿಸ್, ಹಲೋ, ಆರ್ ಯು ಓಕೆ? ಐ ಆಮ್ ಓಕೆ. ನನ್ನ ನಿನ್ನ ಜೊತೆ ಮಲೇಷ್ಯಾ ಕರ್ಕೊಂಡು ಹೋಗು ಪ್ಲೀಸ್. ಹುಷಾರು? ಏಯ್ ಬಂಡ್ಲಿ, ಬೇಗ ಆಚೆ ಬಾರೋ, ನಾವು ಅರ್ಜೆಂಟಾಗಿ ಇಂಡಿಯಾಗೆ ಹೋಗ್ಬೇಕು. ಏನು ಇಂಡಿಯಾನಾ? ಇಷ್ಟು ಸಡನ್ ಆಗಿ ಯಾಕೆ? ಏನು ಹೆಂಗೆ ನಡಿಬೇಕು ಹಂಗೆ ನಡೀತಿದೆ, ಇಂಡಿಯಾ ಹೋಗ್ತಿದ್ದೀವಿ, ನೀನು ಕೂಡ ಬಾ. ನೋಡು, ಇದನ್ನೆಲ್ಲ ನಾನು ನನಗೋಸ್ಕರ ಮಾಡಿಲ್ಲ, ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ. ಏನು, ಇನ್ನೊಬ್ಬನ? ಇನ್ನೊಬ್ಬ ಇದ್ದಾನ? ಹೌದು, ಬೇರೆ ಒಬ್ಬ ಇದ್ದಾನೆ. జీవితం ఇలా మారిపోతుందనుకోలేదు. హాయిగా సాగిపోతున్న జీవితం, మంచి భర్త, రత్నాల్లాంటి ఇద్దరు పిల్లలు, దీనంతటినీ పొగాకు మార్చేసింది. మొహంపై పెరుగుతున్న ఈ క్యాన్సర్ను ఇప్పుడు తొలగించక తప్పదు. ఇకపై ఏదీ గతంలా ఉండదు. పొగాకు నా జీవితాన్ని నాశనం చేసింది. ఖైనీ, గుట్కా, తంబాకు, జర్దా, పాన్ మసాలా, ఇవి జీవితాన్ని చిన్నాభిన్నం చేస్తాయి. ఈ సిగరెట్ గానీ బీడీ గానీ కాలిస్తే జరిగే నష్టం ఏమిటని నాకు అప్పుడప్పుడు అనిపిస్తుంది. ఇదేనా నా స్ట్రోక్ కి కారణమై నన్ను నా కుటుంబానికి భారం అయ్యేలా చేసేది, లేక నా లంగ్ క్యాన్సర్ కి కారణం అయ్యేది? ఇదేనా నన్ను నోటి క్యాన్సర్, హృదయ రోగం లేదా ఎంఫిసిమాకి దగ్గర చేసేది? మీరు మళ్ళీ సిగరెట్ గానీ బీడీ గానీ కాల్చబోయినప్పుడు దాన్ని కాలిస్తే జరిగే నష్టం ఏమిటో ఆలోచించుకోండి. ఈవేళే పొగాకు మానేయండి. సహాయం కోసం 1800112356 కి కాల్ చేయండి, లేదా 0112229701 మిస్ కాల్ ఇవ్వండి.
ಹೌದು, ಬೇರೆ ಒಬ್ನಿದ್ದಾನೆ. ರಿಸಲ್ಟ್ ನೋಡೋಣ ಅಂತ ಇಂಟರ್ನೆಟ್ ಕ್ಯಾಫೆಗೆ ಹೋಗಿದ್ದೆ, ಆದ್ರೆ ನನ್ನ ಬ್ಯಾಡ್ ಲಕ್ ಅಲ್ಲಿ ಬಾಬಿ ನೆಟ್ ಕೇ. ಅದನ್ನ ಸಿಸಿ ಕ್ಯಾಮ್ರಾಲ್ ರೆಕಾರ್ಡ್ ಮಾಡಿದ್ದ. ಅಷ್ಟರಲ್ಲಿ ಅವ್ನು ಸುಮ್ಮನೆ ಆಗ್ಲಿಲ್ಲ, ನನ್ನ ನನ್ನ ಮನೆವರೆಗೂ ಅವ್ನು ಫಾಲೋ ಮಾಡ್ದ. ಈವ್ನಿಂಗ್ ಪಾರ್ಟಿಗೆ ಹೋಗೋಣ. ನಾವ್ ಎಷ್ಟು ದಿನದಿಂದ ನಂಬ್ಕೊಂಡು ಮನೆಯಲ್ಲೇ ಇದೀವಿ, ನಾವ್ ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ ಇರ್ಬೇಕು, ಈ ಮನೆಯವ್ರು ಹೇಳ್ದಂಗ್ ಮಾಡ್ಬೇಕು. ಇಲ್ಲಿವರೆಗೂ ಅದನ್ನೇ ಮಾಡ್ತಿದ್ದು. ಈವ್ನಿಂಗ್ ಸಡನ್ ಆಗಿ ನಂಗ್ ಕಾಲ್ ಮಾಡ್ದ. ಹಲೋ, ಯಾರು? ನಾನ್ ಯಾರು ಅನ್ನೋದು ನಿಮ್ಗೆ ಅವಶ್ಯಕತೆ ಇಲ್ಲ. ನಾನು ಹೇಳೋ ಜಾಗಕ್ಕಿನ್ನ ಅರ್ಧ ಗಂಟೆಲಿ ಬರ್ಲಿಲ್ಲ ಅಂದ್ರೆ ಏನ್ ಥ್ರೆಟ್ ಮಾಡ್ತಿದ್ಯಾ? ಏ ಮುಚ್ಚು, ಏನ್ ಬರ್ತಿದ್ಯಾ 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 ಅಷ್ಟೇ. ಕೂಲ್ ಬೇಬಿ ಕೂಲ್. ನೀನ್ ಬರ್ಲಿಲ್ಲ ಅಂದ್ರೆ ನಿನ್ ರೊಮ್ಯಾಂಟಿಕ್ ಫಿಲ್ಮ್ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗೋಗುತ್ತೆ ಅಷ್ಟೇ, ಪಾಪ್ಯುಲರ್ ಫಿಗರ್ ಆಗೋಗ್ತೀಯ. ನೆನ್ಪಿಟ್ಕೊ, ಬರ್ಲಿಲ್ಲ ಅಂದ್ರೆ ಗೊತ್ತಲ್ವಾ, ಅರ್ಥ ಆಯ್ತಾ? ಏನ್ ಮಾಡ್ಬೇಕಂತ ಗೊತ್ತಾಗ್ದೆ, ಯಾರಿಗೇನು ಹೇಳ್ಬೇಕಂತ ಅರ್ಥ ಆಗ್ದೆ, ಅವ್ನ್ ಹೇಳಿದ ಹಾಗೇನೆ ಅವ್ನ್ ಕರ್ತಿರೋ ಜಾಗಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡ್ದೆ. ಅವತ್ತಿಂದ ಅವ್ನ್ ನನ್ನೊಂದು ರಿಮೋಟ್ ಗೊಂಬೆ ತರ ಆಡಿಸ್ತಾನೆ ಇದ್ದ. ನಾನೇನಕ್ ಕರೆದೆ ಅಂತ ನಿನಗ್ ಗೊತ್ತು, ನೀನೇನಕ್ ಬಂದೆ ಅಂತ ನನಗ್ ಗೊತ್ತು. ಬ್ಲಾಕ್ ಮೇಲ್? ಏನ್ ಬ್ಲಾಕ್ ಮೇಲ್? ಏನ್ ಬೇಕು ನಿನ್ಗೆ? ಏ, ನನಗ್ ಬೇಕಾಗಿರೋದು ನೀನು ಅಲ್ಲ, ನಿನ್ ದುಡ್ಡು ಅಲ್ಲ. ಅದೇ ಬೇಕಾಗಿದ್ರೆ ನನ್ನ ಹತ್ರ ಇರೋ ಒಂದು ಸಿಡಿ, ಅದೇ ನನ್ನ ಎಟಿಎಂ ಕಾರ್ಡ್. ನೋಡು, ನಾನು ಇನ್ಯಾರೋ ಯೂಸ್ ಮಾಡಿರೋ ಟಿಶ್ಯೂ ಪೇಪರ್ನ ಯೂಸ್ ಮಾಡೋನಲ್ಲ. ಇವಾಗ ನೀನು ಏನು ಮಾಡಬೇಕು ಅಂದರೆ, ನಾನು ಹೇಳ್ದವ್ರ ಜೊತೆ ರೊಮ್ಯಾನ್ಸ್ ಮಾಡಿ ಆ ವಿಡಿಯೋನ ನನಗೆ ಮೆಮ್ಮೆಸ್ ಮಾಡಬೇಕು. ಇಲ್ಲಿ ನೋಡು, ಅದಾದ್ಮೇಲೆ ನಾನು ನಿನಗೆ ಬ್ಲ್ಯಾಕ್ ಮೇಲ್ ಮಾಡಲ್ಲ, ಪ್ರಾಮಿಸ್. ನಿನಗೆ ಬೇರೆ ಆಪ್ಷನೇ ಇಲ್ಲ, ಇಲ್ಲ ಅಂದರೆ ಯೂಟ್ಯೂಬರ್. ಇದು ನಡೆದಿದ್ದು ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿ ಬಳಸ್ಕೊಂಡ ಓಕೆ, ಆದರೆ ನಮ್ಮ ಮೇಲೆ ಯಾಕೆ ಪ್ರಯತ್ನ ಮಾಡ್ದ? ಅವನು ನೀನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಲ್ವಾ? ಚಿಕ್ಕ ವಯಸ್ಸಿಂದ ಫ್ರೆಂಡಾ? ಪೂಜಿತಾ 5th rank. Thank you ma'am. Yashwant 3rd rank. Thank you teacher. Bobby 2nd rank. Thank you teacher. And Sandeep 1st rank. Your childhood friend Bobby, ninak 1st rank bandirodu avanu tadkolakagilla. ಬಾಬಿ,
ಏನೋ ಏಯ್ ಕೈ ತೆಗಿಯೋ. ಲೋ ಕ್ಲಾಸ್ ನಡೀತಿದ್ರೆ ಮಧ್ಯದಲ್ಲಿ ಲಾಸ್ಟ್ ಬೆಲ್ ಹೊಡಿತೀಯಲ್ಲ, ಏನೋ ಇದು. ಏಯ್ ಬೆಲ್ಲೇನೋ, ನಿನ್ನೆ ಹೊಡಿತೀನಿ. ಏನೋ ನನ್ನೆ ಹೊಡಿತೀಯಾ? ಬಾರ ಇವತ್ತು ನಾನು ನೀನು ನೋಡೇ ಬಾರೋ. ನೀನು ಬೇಕಿದ್ರೆ ಪಾಸ್ ಆಗ್ಬೇಕಿತ್ತು, ನಾನು ಪಾಸ್ ಆದೆ ಅಷ್ಟೇ. ಅದ್ರಲ್ಲಿ ಹೆಂಗೋ ಪಾಸ್ ಆದೆ ನೀನು. ನಾನು ಚೆನ್ನಾಗಿ ಓದಿದ್ದೆ ಕಣೋ, ಪಾಸ್ ಆದೆ ನೀನು. ನಾನು ಓದಿದ್ದೆ ಕಣೋ, ಹೆಂಗೋ ಫಸ್ಟ್ ರ್ಯಾಂಕ್ ಅಂತ ಹೊಡಿತೀಯೋ. ಅವನಾ? ಹೌದು. ನನ್ನ ಟಚ್ ಮಾಡೋನು ನನ್ನ ಗಂಡನೇ ಆಗಿರ್ಬೇಕು. ಓಕೆ, ಚಲ ಹೋಗೋಣ. ಓಕೆ. ಯಾ ಓಕೆ. ಏನಾಗಿದೆ ಈ ನಗರಕ್ಕೆ? ಒಂದು ಕಡೆ ಧೂಳು, ಒಂದು ಕಡೆ ಹೊಗೆ, ಯಾರೂ ಬಾಯಿ ಬಿಡ್ತಿಲ್ವಲ್ಲ. ಡಿಯರ್ ಫ್ರೆಂಡ್ಸ್, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಹುಕ್ಕಾ, ಸಿಗರೇಟ್, ಜರ್ದ, ಅದರಲ್ಲಿ ಬರೋ ಮಜಾ ನಿಮ್ಮ ಆರೋಗ್ಯನೇ ತಿನ್ಕೊಂಡ್ಬಿಡುತ್ತೆ. ಅಟ್ಲೀಸ್ಟ್ ಒಂದು ದಿನ ಅಂತ ಮಜಾ ಮಾಡೋ ಈ ಖರ್ಚು ಎಲ್ಲಾನು ನೀರಲ್ಲಿ ಹೋಮ ಮಾಡ್ದಂಗೆ. ಅದ್ರ ಬದಲು ಬಡವ್ರಿಗಾರು ಸಹಾಯ ಮಾಡಿ ಹ್ಯುಮ್ಯಾನಿಟಿಲಿರೋ ಮಜಾನ ಅನುಭವಿಸ್ ನೋಡಿ. ಫ್ರೆಂಡ್ಸ್, ಪ್ಲೀಸ್ ಹೆಲ್ಪ್ ದ ಪೀಪಲ್ ಇನ್ ನೀಡ್. ಥ್ಯಾಂಕ್ ಯು ಗಾಯ್. ದೇವಸ್ಥಾನಕ್ಕಂದು ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ? ಇದೇ ನನ್ನ ದೇವಸ್ಥಾನ, ಇದೇ ನನ್ನ ಮನೆ. ಯಾರೋ ಬಿಸಾಕಿದ್ ನನ್ನ ಅಮ್ಮನ ತರ ನೋಡ್ಕೊಂಡಿ ಆಶ್ರಮ. ಕೊನೆ ತನಕನೂ ನಾನು ಇಲ್ಲೇ ಓದಿದ್ದು. ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಈ ಆಶ್ರಮನೇ ಕಾರಣ. ಏ ಚುಂಟು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ. ಚೆನ್ನಾಗಿ ಓದ್ತಿದ್ದೀರಾ? ಇದನ್ನ ತೊಳಿಮಾ. ಥ್ಯಾಂಕ್ಸ್ ಅಣ್ಣ. ಅಲ್ಲ ಅಣ್ಣ,
ನೀವ್ ಸಂಪಾದನೆ ಮಾಡಿದೆಲ್ಲ ಈ ಆಶ್ರಮ ಕೊಟ್ರೆ ನಿಮ್ ಖರ್ಚಿಗೆ ನೀವ್ ಏನ್ ಮಾಡ್ತೀರಣ್ಣ? ನೋಡಿಮ್ಮ, ಚರಿತ್ರೆಯಲ್ಲಿ ಔರಂಗಜೇಬ್ ಒಬ್ಬ ದೊಡ್ಡ ಚಕ್ರವರ್ತಿ. ಅಂತ ದೊಡ್ಡ ಚಕ್ರವರ್ತಿನೇ ಅವನ ಸ್ವಂತ ಖರ್ಚನ್ನ ಬಿಟ್ಟು ಅವನ ನಂಬಿರೋರ್ಗೋಸ್ಕರ ಸಂಪಾದಿಸ್ತಿದ್ದ. ನನ್ನ ಸಾಕ್ ಬೆಳೆಸಿರೋ ಈ ಆಶ್ರಮಕ್ಕೆ ನಾನು ಏನೇ ಮಾಡಿದ್ರು ಕಮ್ಮಿನೇ. ನನ್ನ ಸ್ಯಾಲ್ರಿ ಈ ಅನಾಥರಿಗೋಸ್ಕರ, ನಾನು ಮಾಡೋ ಓವರ್ ಟೈಮ್ ಅದ್ ನನಗೋಸ್ಕರ. ಆಯಾ ಮಕ್ಳು ಜೋಪಾನ, ಏನೇ ಅವಶ್ಯಕತೆ ಬೇಕು ಅಂದ್ರು ನನಗೆ ಫೋನ್ ಮಾಡಿ. ಸರಿ ಅಣ್ಣ. ಸುಹ, ನಿಂಗೆ ತುಂಬ ದಿವಸದಿಂದ ಏನೋ ಹೇಳಬೇಕು ಅಂತಿದ್ದೀನಿ. ಏನು? ಐ ಲವ್ ಯು. ನೀನು ಒಪ್ಕೊಂಡ್ರೆ ನಿನ್ನ ಮದುವೆ ಮಾಡ್ಕೊಂತೀನಿ. ನಿನಗೆ ನೋ ಅನ್ನೋದಕ್ಕೆ ನನ್ನ ಹತ್ರ ಏನು ರೀಸನ್ಸ್ ಇಲ್ಲ, ಆದ್ರೆ ಐ ಆಮ್ ಎಂಗೇಜ್ಡ್. ಯಾರ ಲಕ್ಕಿ ಪರ್ಸನ್? ಹೀಸ್ ಮೈ ಫಿಯಾನ್ಸೆ. ಅವತ್ ತಿಂತ ಅವನ ಹುಚ್ಚು ಅಂತೂ ಸ್ವಲ್ಪ ಜಾಸ್ತಿನೇ ಆಯ್ತು. ಅವನ್ ಮೈಂಡ್ ಸೆಟ್ ಎಲ್ಲ ಬದಲಾಗೋಯ್ತು. ಇವಾಗ ಅರ್ಥ ಆಯ್ತು. ನಡಿ, ಅಲ್ಲೇ ತೀರ್ಮಾನ ಮಾಡೋಣ. ಅಲ್ಲಿ ಹೋಗೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ನಿನ್ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ದಾನೆ. ಸರ್, ಕಂಪ್ಲೇಂಟ್ ಸರ್. ಹಾ ಹೇಳಿ. ನನ್ನ ಮಗಳು ಪಾರ್ಟಿಗೆ ಹೋಗಿ ಎರಡು ದಿವಸದಿಂದ ಮನೆಗೆ ಬಂದಿಲ್ಲ ಸರ್. ಪಬ್ಗೆ ಹೋಗೋ ಅಭ್ಯಾಸನಾ? ಬಂದ್ಬಿಡ್ತಾಳೆ ಬಿಡ್ರಿ, ಫುಲ್ಲಾಗಿ ಎಣ್ಣೆ ಹೊಡೆದೆಲ್ಲೋ ಮಲಗಿರ್ತಾಳೆ. ನಾಳೆನೋ ನಾಡ್ದೋ ಬಂದ್ಬಿಡ್ತಾಳೆ. ನನಗ್ ತುಂಬಾ ಭಯ ಆಗ್ತಿದೆ ಸರ್. ಫೋನ್ ಮಾಡಿದ್ರೆ ಇಂಟರ್ನ್ಯಾಷನಲ್ ರೋಮಿಂಗ್ ವಾಯ್ಸ್ ಬರ್ತಿದೆ. ತುಂಬಾ ತುಂಬಾ ಟೆನ್ಷನ್ ಆಗ್ತಿದೆ ಸರ್. ಇಂಟರ್ನ್ಯಾಷನಲ್ ರೋಮಿಂಗ್? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನಿನ್ ಅತ್ತೆ ಮಗಳನ್ನ ಅವ್ನ್ ಮದ್ವೆ ಆಗ್ಬೇಕು ಅಂತ ಅವ್ರ ಮದ್ವೆ ಮುಗಿವರೆಗೂ ನಿನ್ನ ಇಲ್ಲೇ ಇರ್ಸ್ಬೇಕಂತ ನನ್ನ ಕಳ್ಸಿರೋದು. ಇವತ್ ಸಂಜೆ ಸಂದೀಪ್ ಅವನ್ ಫ್ರೆಂಡ್ ಜೊತೆ ಬ್ಯಾಚುಲರ್ ಪಾರ್ಟಿ ಕೊಡ್ತಿದ್ದಾನೆ. ನೀನ್ ಅಲ್ಲಿಗ್ ನಾನು ಹೇಳೋ ಹುಡುಗಿ ಜೊತೆ ಹೋಗ್ಬೇಕು. ನೀನೇನ್ ಮಾಡ್ಬೇಕಂದ್ರೆ ಆ ಹುಡುಗಿ ಯಾರು, ಆ ಹುಡುಗಿ ಡೀಟೇಲ್ಸ್ ಏನು ಎಲ್ಲ ನಿನ್ ಮೊಬೈಲ್ ಕಳಿಸ್ತೀನಿ. ನಾನು ಹೇಳಿದ್ನ ಕರೆಕ್ಟಾಗಿ ಫಾಲೋ ಮಾಡು. ಅಷ್ಟೇ ಅನ್ಕೊಂಡಿದ್ಯಾ ನೀನು? ಇದಕ್ಕಿಂತ ತುಂಬಾ ಜಾಸ್ತಿ ಮಾಡಿದ್ದಾನೆ. ಮೇಡಮ್, ಬಾಬಿ ಬಂದ್ರು. ಹೌದಾ, ಕೂತ್ಕೊಳಕ್ ಹೇಳಿದ್ಯಾ? ಹಾ, ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ ಬಾಬಿ. ಎಷ್ಟೊತ್ತಾಯ್ತು ಬಂದು? ನನ್ನಿಂದ ಏನಾದರೂ ಆಗ್ಬೇಕಿತ್ತ? ಅಕ್ಕ, ನಿನಗೊಂದು ವಿಷಯ ಹೇಳಬೇಕು. ನಮ್ ಸಂದೀಪ ಪಕ್ಕದಲ್ಲಿ ಆ ಗುಂಡ ಏನ್ ಮಾಡ್ತಾ ಇದ್ದಾನೆ? ಅದಕ್ಕೆ ಇವನು ನನ್ನ ಫೋನ್ ತೆಗಿತಾ ಇಲ್ವಾ? ಹೌದು, ನಾನು ಎಷ್ಟಲ್ಲ ಕಾಲ್ ಮಾಡಿದೆ, ಫೋನೇ ತೆಗ್ದಿಲ್ಲ. ಪೊಲೀಸ್ ಅವರು ಕ್ಲಿನಿಕ್ ಹತ್ರನು ಬಂದ್ರು, ನನ್ಗೇನು ಅರ್ಥ ಆಗ್ತಿಲ್ಲ. ಸೂಪರ್ ಹುಡುಗನೇ ಮಾಡಿದ್ದೆ. ನನ್ನ ಫಿಗರ್ ಬಗ್ಗೆ ಹೇಳಿದ್ರು ಸರಿ ಸರಿ. ಹಲೋ ಆಂಟಿ. ಹಲೋ ಅಂಕಲ್. ಹಾಯ್. ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ಒಂದ್ ಬ್ಯಾಡ್ ನ್ಯೂಸ್ ತಗೊಂಡ್ ಬಂದಿದ್ದೀನಿ. ಬ್ಯಾಡ್ ನ್ಯೂಸ್? ಏನಪ್ಪ ಅದು? ಒಂದ್ ಹೆಣ್ಣು ಹುಡುಗಿಗೆ ಅನ್ಯಾಯ ಆಗ್ತಾರ ನಾನು ನೋಡಕ್ಕಾಗಲ್ಲ. ಏನ್ ಮಾತಾಡ್ತಿದ್ಯಾ, ಅರ್ಥ ಆಗಿರ್ತಾ ಇಲ್ದೆ? ಏನಾಯ್ತೀಗ? ನನಗ್ ಗೊತ್ತು ನೀವು ನಂಬಲ್ಲ ಅಂತ ಅಂಕಲ್, ನೀವೇ ನೋಡಿ. ಫ್ರೆಂಡ್ ಅನ್ಕೊಂಡ್ರೆ ಇಂಥ ಮೋಸನ? ಒಬ್ರಲ್ಲ ಇಬ್ರಲ್ಲ, ತುಂಬಾ ಜನ ಹೊಡೆದೋದ್ರು ಬಂದು. ಅಯ್ಯೋ, ಇವಾಗ ನಾವು ಕೌಂಟರ್ ಗೇಮ್ ಸ್ಟಾರ್ಟ್ ಮಾಡೋಣ. ನಾವೇ ಅಲ್ಲಿಗೆ ಹೋಗಿ ಒಂದು ಆಟ ಆಡ್ಸೋಣ. ನಡಿ. ಸರ್, ಫ್ರೆಂಡು ಫ್ರೆಂಡು ಅಂತ ನನ್ನ ಕ್ಲೋಸ್ ಫ್ರೆಂಡ್ ಜೊತೆಗಿದ್ದು ನನ್ನ ಜೊತೆನೇ ಪೋಟಿ ಬಿದ್ದು ನನ್ನೇ ಮುಳುಗಿಸ್ಬಿಟ್ಟ ಸರ್. ಸರ್, ಅಸ್ಲಿಗೆ ಅವನಿಗೂ ನನಗೂ ಸಂಬಂಧ ಏನು ಸರ್? ನಾನು ಅವನ ಹತ್ರ ಇವತ್ತು ಪೋಟಿ ಬೀಳಲಿಲ್ಲ, ಇಬ್ರು ಸೇರಿ ಓದ್ಕೊಂಡ್ವಷ್ಟೇ ಸರ್. ಅವನ್ ಗೆಲ್ಲೋದಕ್ಕೆ ಬಳಸಿದ ಮಾರ್ಗ ಮಾತ್ರ ಸರಿ ಅಲ್ಲ ಸರ್. ಆ ಹುಡುಗಿನ ನೋಡಿ ಸರ್, ಒಂದ್ ಸೆಲ್ಫೋನಿಂದ ಅವಳನ್ನ ಆಟ ಆಡಿಸ್ತಿದ್ದಾನೆ ಸರ್. ಈ ತಪ್ಪಲ್ವಾ ಸರ್? ಆದ್ರೂ ನಾನ್ ಮದ್ವೆ ಆಗೋ ಹುಡುಗಿ ಹತ್ರ ಅವನ್ ರೊಮ್ಯಾನ್ಸ್ ಮಾಡೋದಂದ್ರೆ ಏನು ಸರ್? ನಮ್ಮ ಅಕ್ಕನ ಮುಂದೆ ನನ್ನ ಫೂಲ್ ಮಾಡ್ಬಿಟ್ಟ. ನಾನ್ ಮಲೇಷ್ಯಾಗ ಹೋಗಿ ವಾಪಸ್ ಬರೋದ್ರೊಳಗಡೆ
ಎಲ್ಲ ಎಲ್ಲ ನಾಶ ಮಾಡಿಬಿಟ್ಟ ಸರ್. ಸರ್, ನನ್ನ ಜೀವನ ನನ್ನ ಕೈಯಲ್ಲಲ್ವಾ ಸರ್ ಇರಬೇಕಾಗಿರೋದು? ಅವನ ಕೈಗೆ ಹೋಗ್ಬಿಟ್ಟಿದೆ ಸರ್. ನೋಡಿ, ಆ ಬಾಂಡ್ಲಿ ಇದಾನಲ್ಲ, ಮಲೇಷ್ಯಾಗ ಹೋದಾಗಿಂದನು ನಿಂಗು ಆ ಹುಡುಗಿ ಮಧ್ಯೆ ಏನು ಅಂತ ಒಂದೇ ಟಾರ್ಚರ್, ಅನುಮಾನ, ಬೇರೆ ಬೇರೆ ತರ ಊಹೆಗಳು. ಇದೇನು ಕರ್ಮ ಸರ್? ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ನನ್ನಿಂದನೇ ಇದ್ದು ಇಷ್ಟು ಪ್ರೀ ಪ್ಲಾನ್ ಆಗಿ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಸರ್ ಆ ಬಾಬಿನ. ಶಾಕಿಂಗ್ ಸರ್. ಸರ್, ಅಲ್ಲ ಈ ಕಿಡ್ನಾಪ್ ಕೇಸ್ಗಳು, ಪೊಲೀಸು, ಫೋನ್ ಕಾಲ್ಸ್, ಅಯ್ಯೋ. ಫಸ್ಟ್ ಆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ನಾನು ನಿಮಗೆ ಸಿಗದೇ ಇದ್ದಿದ್ರೆ, ನಾನು ಇಲ್ಲಿಗೆ ಬರದೇ ಇದ್ದಿದ್ರೆ, ನಿಮ್ಮ ಮುಂದೆ ನಿಲ್ಲದೇ ಇದ್ದಿದ್ರೆ, ನನ್ನ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ತುಂಬ ಕಷ್ಟ ಇದೆ ಸರ್. ಸರ್, ನೀವು ಎಲ್ರಿಗೂ ಕೌನ್ಸಿಲಿಂಗ್ ಕೊಡೋ ವಿಧಾನ ನೋಡಿ ನಂಗೊಂದು ದಾರಿ ತೋರಿಸ್ತೀರಾ ಅನ್ನೋ ಒಂದು ಚಿಕ್ಕ ಆಸೆ ಮೂಡಿದೆ ಸರ್. ಗೋಪಾಲ್. ಎಸ್ ಸರ್. ನೀನು ಹೋಗಿ ಆ ಬಾಬಿ ಬಗ್ಗೆ ಪೂರ್ತಿಯಾಗಿ ಎನ್ಕ್ವೈರಿ ಮಾಡು. ಎಸ್ ಸರ್. ಈಗ ಅವನೊಬ್ಬ ಫೇಮಸ್ ಬುಕ್ಕಿ, ಕ್ರಿಕೆಟ್ ಬೆಟ್ಟಿಂಗ್ ಅವು ಇವು ಮಾಡ್ತಿರ್ತಾನೆ ಸರ್. ಕ್ರಿಕೆಟ್ ಬೆಟ್ಟಿಂಗ್? ಹಂಗಂದ್ರೆ ತೋರಿಸ್ತೀನಿ ನನ್ನ ಬ್ಯಾಟಿಂಗ್ ಏನು ಅಂತ. ಆಟದಲ್ಲಿ ತಪ್ಪು ಮಾಡಿದ್ರೆ ಪಾಪ ಅಂತಾರೆ. ಅವನ ಆಡೋ ಆಟನ ನಿಲ್ಲಿಸ್ಬೇಕು ಅಂದ್ರೆ ನೀನೊಬ್ಬನ ಹತ್ರ ಪಾಪದಾಟ ಆಡಿಸ್ಬೇಕು. ಜ್ಞಾಪನ ಇಟ್ಕೊ, ನೀನಿನ್ನೂ ಆಟದಲ್ಲೇ ಇದೆಯಾ? ಓಕೆ ಸರ್. ನೋಡು, ಈ ಕಿಡ್ನಾಪು ಕೇಸ್ಗಳ ಬಗ್ಗೆ ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು ಸರ್. ಎಷ್ಟೇ ಆಗಿದ್ರು ಇಷ್ಟಪಟ್ಟಿದ್ಯಾ ಅಲ್ವಾ, ನಿನ್ನ ಲವರ್ ಹತ್ರ ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡು. ನನ್ನ ಕಣ್ಣು ಮುಂದೆ ಹೆಣ್ಣು ಹುಡುಗಿ ಮೇಲೆ ಕೈ ಹಾಕ್ತೇನೋ? Once I step out, history starts. ರಾಜಕೀಯ ನಾಯಕರುಗಳ ಪ್ರಭಾವ ಜನಗಳ ಮೇಲೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಹೊಡಿಯೋ ಪಂಚ್ ಡೈಲಾಗ್ ಮೇಲಂತೂ ತುಂಬ ಇದೆ. ಪ್ರತಿ ಎಲೆಕ್ಷನಲ್ಲೂ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡೋದು, ಆಮೇಲೆ ಕೈ ಎತ್ತೋದು. ಅಬ್ಬಬ್ಬಬ್ಬ, ಇವಾಗಾದರೂ ಯೋಚನೆ ಮಾಡಿ ಯಾರಿಗೆ ಓಟ್ ಹಾಕ್ಬೇಕು ಅಂತ. ಈ ಸಲ ನೀವು ನನಗೇನಾದ್ರು ಓಟ್ ಹಾಕಿದ್ರೆ ನಿಮ್ಗೆ ಸಿಗೋ ಕಿಕ್ಕಿ ಬೇರೆ ಕಣ್ರಪ್ಪ. ಐ ಡೋಂಟ್ ನೋ, ಐ ಕುಡಂಟ್ ಹೆಲ್ಪ್ ಇಟ್. ನಿಜ ತಿಳ್ಕೊಳ್ದೇನೆ ತಪ್ಪ ತಪ್ಪು ನಿರ್ಧಾರ ತಗೊಂಬಾರ್ದು. ಶಡ್ ಅಪ್, ನನಗೆಲ್ಲ ಗೊತ್ತು. ಸುಹಾ, ನಿನ್ ಬುದ್ಧಿ ಇದ್ದೇನೆ ಶಡ್ ಅಪ್ ಅಂದ. ಮತ್ತಿನ್ನೇನು, ನೀನ್ ಬರ್ತಿದ್ದಂಗೆ ಹಾಯ್ ವಾಟ್ಸ್ಆಪ್ ಅನ್ಕೊಂಡು ಹಗ್ ಮಾಡ್ಕೋಬೇಕಾ? ಆದ್ರೂ ನಾಯಿ ಕಚ್ಚಿದ್ರೆ ನಾವು ಮತ್ತೆ ತಿರುಕಿಸ್ತೀವ ಹೇಳು. ಹೊಸದಾಗಿ ಯೋಚನೆ ಮಾಡು. ಓಹೋ, ಹಂಗಾಗಿದ್ಯಾ? ಸರಿ, ನಿಮ್ಮ ಅಕ್ಕನ ಹತ್ರ ಹೋಗೋಣ ಬಾ. ಅಕ್ಕ ಬಾರೋ, ಕೂತ್ಕೋ, ನಿಂಗೋಸ್ಕರನೇ ಕಾಯ್ತಾ ಇದೆ. ಅದಲ್ಲ ಅಕ್ಕ, ಅದೇನ್ ನಡೀತು ಅಂದ್ರೆ. ನೀನೇನ್ ಹೇಳ್ಬೇಡ, ನಾನೇ ಕಣ್ಣಾರೆ ನೋಡಿದ್ದೀನಿ. ಇದು ತಗೊಳ್ಳೋ, ಅಪ್ಪ ಅಮ್ಮ ಬರ್ಕೊಟ್ಟಿರೋ ಆಸ್ತಿ, ಇದ್ರಲ್ಲಿ ಒಂದ್ ರೂಪಾಯಿ ಬೇಡ ನನಗೆ. ನಾನು ಬೇರೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಅಕ್ಕ, ತುಂಬಾ ಮರ್ಯಾದೆಯಿಂದ ಬೆಳೆದಿದ್ಯಾ ಅನ್ಕೊಂಡಿದ್ದೆ, ಆದ್ರೆ ನೀನ್ ಮದ್ವೆ ಮುಂಚೆ ಹನಿಮೂನ್ ಅಂತ ಛೇ ಹೇಳೋದಕ್ಕೆ ಅಸಹ್ಯ ಆಗ್ತಿದೆ ನನಗೆ. ಅಕ್ಕ, ಇದೆಲ್ಲ ಯಾಕೋ? ನಿಂಗೆ ಆಲ್ರೆಡಿ ಮದ್ವೆ ಫಿಕ್ಸ್ ಆಗಿದೆಯಲ್ಲ, ಬೇರೆ ಹುಡುಗಿರ ಜೊತೆ ಓಡಾಡೋದು, ಇದೆಲ್ಲ ಏನು? ಇದು ಮನೆಗೆ ಪೊಲೀಸ್ ಬರೋದು ನನಗಿದೆಲ್ಲ. ಅದಲ್ಲ ಅಕ್ಕ, ಅದೇನ್ ನಡೀತು ಅಂದ್ರೆ. ನಿಲ್ಸು, ನೀನ್ ನನ್ಗೇನು ಹೇಳ್ಬೇಡ, ನನಗೆಲ್ಲ ಗೊತ್ತಿದೆ. ತಾಯಿ ಪ್ರೀತಿಗಿಂತ ಅಕ್ಕನ ಪ್ರೀತಿ ದೊಡ್ಡದು. ನಿಮ್ ತಮ್ಮ ಯಾವ ಕೆಟ್ಟ ಕೆಲ್ಸನೂ ಮಾಡಿಲ್ಲ. ಮತ್ ನಾನು ನೋಡಿದಲ್ಲ, ಅದೆಲ್ಲ ಮೋಸ. ಇವನ್ ಫ್ರೆಂಡ್ ಬಾಬಿ ಆಡಿರೋ ಆಟ. ಹೇಳ್ಬೇಕು ಅಂದ್ರೆ ಈ ಜನರೇಷನ್ನೇ ಹಂಗೆ, ಒಬ್ಬೊಬ್ರನ್ನ ಅಂಟಿಸ್ಕೊಂಡು ಅಂಟಿಸ್ಕೊಂಡು ಓಡಾಡೋದು, ಹೊರಗಡೆ ಹೋಗಿ ಒತ್ತಾಡೋದು. ಬೆಟರ್ ಆಪ್ಷನ್,
ಬೆಟರ್ ಆಪ್ಷನ್ ಬೆಟರ್ ಆಪ್ಷನ್ ಅಂತ ಅನ್ಕೊಂಡು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ಆ ಬಾಬಿ ಅಷ್ಟೇ, ಹೊರಗಡೆ ತುಂಬಾ ಒಳ್ಳೆ ಒಂಥರ ನಟಿಸೋದು, ಒಳಗಡೆ ಚೆನ್ನಾಗಿ ಆಟಾಡೋದು, ದುಡ್ಡುಗೋಸ್ಕರ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಕ್ರಿಕೆಟ್ ಬೆಟ್ಟಿಂಗ್ ಆಡೋದು. ಇವಾಗ ನನ್ನ ಮಗನ ಕಣ್ಣು ಸುಹಾನ ಮೇಲೆ ಬಿದ್ದಿದೆ. ಹೌದಾ? ಆ ಹುಡುಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೋಸ್ಕರ ಆ ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತಾನೆ. ಮುಂದಿನ ಪ್ಲಾನ್ ಏನ್ ಮಾಡೋಣ? ಲೇ ಮ್ಯಾರೇಜ್ ಎಷ್ಟು ಮ್ಯಾಚ್? ಎರಡೂವರೆಗೆ ಸರ್. ಅಂಕಲ್ ಮ್ಯಾಚ್ ಏನೋ ಎರಡೂವರೆಗೆ. ಬಾಬಿ ತುಂಬಾ ಚೆನ್ನಾಗಿದ್ದಾನೆ ಇವತ್ತು. ಹೌದು, ನೀವು ಬಂದಿದ್ ಮ್ಯಾಚ್ ಗ ಮ್ಯಾರೇಜ್ ಗ ಏನು ಕೋಲ ಮ್ಯಾಚ್ ಗೆನೆ ನಡೀರಿ ನಡೀರಿ ನಡೀರಿ. ಮ್ಯಾರೇಜ್ ರಾತ್ರಿ 8:00 ನೀವು ದೊಡ್ಡವರು, ಮುಂದೆ ನಿಂತ್ಕೊಂಡು ನೀವೇ ಎಲ್ಲ ಮಾಡ್ಬೇಕು ಸರ್. ಓಕೆ, ನನ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ತುಂಬಾ ಸಂತೋಷ ಆಯ್ತು ಸರ್. ಲೇ ಸರ್ ಹುಷಾರು. Another full house. ಅಂಕಲ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ಅಂಕಲ್ ಕೆಲವೊಂದು ನಾವು ನೋಡಬಾರ್ದು ಆಡಬಾರ್ದು ಅನ್ಕೊಂತೀವಲ್ಲ, ಕೆಲವೊಂದು ಅಷ್ಟೇ ಅಂಕಲ್, ಬಿಡಕ್ಕಾಗಲ್ಲ. ಅಂಕಲ್ ಅಂಕಲ್, ನನಗೋಸ್ಕರ ಒಂದು ಗೇಮ್ ಆಡಿ ಅಂಕಲ್. ನೀವು 4 ಅಂದ್ರೆ 4, 6 ಅಂದ್ರೆ 6 ಅಂತಲ್ವಾ? ಏನಲ್ಲಿ ಮಸ್ಕ ಹೊಡಿತಿದೇನೋ? ಅಬ್ಬಬ್ಬಾ, ಮಸ್ಕ ಅಂತದೇನಿಲ್ಲ ಅಂಕಲ್, ಟಿಂಗ್ ಟಿಂಗ್ ಇಲ್ದೆ ಜನರೇಟರ್ ಆಡ್ತಿಲ್ಲ, ಫುಲ್ ಕರೆಂಟೇ ಹೋಗಿದೆ ಅಂಕಲ್. ಅಂಕಲ್ ಅಂಕಲ್, ಒಂದು ಗೇಮ್ ಆಡಿ ಪ್ಲೀಸ್. ದ ಸನ್ ಇಸ್ ಪೀಪಿಂಗ್ ಥ್ರೂ. ಲೇ ಅಂಕಲ್, ಫಸ್ಟ್ ಬ್ಯಾಟಿಂಗ್ ಸರಿ ಹೋಗುತ್ತಲ್ವಾ? ಅಂಕಲ್ ಸಾಕು, ಅಷ್ಟು ಸಾಕು ನಂಗೆ. ಅಂಕಲ್ ನಿಮ್ಮ ಹೆಸರು ಹೇಳ್ಕೊಂಡು ಈ ತಿಂಗಳ ಖರ್ಚು ನೋಡ್ಕೊಂತೀನಿ ನಾನು. ಫಸ್ಟ್ ಬಾಲ್ ಏನು ನೋಡಿಸ್ತೀರಾ ಹೇಳಿ. We are in Bengaluru. Another full house. ಹಾ ಅರ್ಥ ಆಯ್ತು, ನೀವು ಹಂಗೆ ಲುಕ್ ಕೊಟ್ಟಿದ್ರೆ ಅಂದ್ರೆ 4. So first, as Sunil Gavaska said, it was 2. ನೋಡಿ 4. ಹ್ಯಾಪಿ ಅಂಕಲ್, ಹ್ಯಾಪಿ ನಾನು. ಲೇ ಆಲ್ರೆಡಿ ಆಗೋಗಿರೋ ಮ್ಯಾಚ್ನ ಅವನ ಕೈಲಿ ಆಟ ಆಡಿಸ್ತಾ ಇದ್ದೀವಿ. ಬ್ಲೂಟೂತಲ್ಲಿ ಹುಷಾರಾಗಿ ಫಾಲೋ ಮಾಡು, ನಾನಿಲ್ಲಿ ಏನು ಹೇಳ್ತೀನೋ ಅದನ್ನು ಫಾಲೋ ಮಾಡು. ಹಾಂ ಅಂಕಲ್, ಇನ್ನು ಬರೋ 10 ಓವರಲ್ಲಿ ಇನ್ನೊಂದು 80 ರನ್ ಹೊಡಿತಾರೆ ಅಂತ ನನಗೋಸ್ಕರ ಹಾಕ್ಬಿಡಿ. ಓಕೆ ಓಕೆ ಅಂಕಲ್. ಲೋ ಬಾಬಿ ಹೇಳಿ ಸರ್. ಒಂದು 10,000 ಕ್ಯಾಶ್ ಹಾಕು. ಓಕೆ ಸರ್. ಅಲ್ಲ ಇವಾಗ ನಮ್ಗೆ ಕಾಸು ಹೋಗ್ಬಿಟ್ರೆ ಹೆಂಗೋ. ಹಾಂ ನೀವು ಹಂಗೆ ಟೆನ್ಷನ್ ತೊಗೊಂಬಿಡಿ, ನೀವು ಇದ್ದೀರಾ ಅಂದ್ರೆ ಅವ್ರು ಹೊಡೆದಾಕ್ತಾರೆ. ನೋಡಿ ಹೆಂಗೆ ಹೊಡಿತಿದ್ದಾರೆ. ಬಂತು 10,000. ಅಂಕಲ್ ಪಾರ್ಟಿ ಮಾಡೋಣ. ಅದು ಪ್ಲಗ್ ಪ್ಲಗ್ ಅಂಕಲ್, ಪ್ಲಗ್ 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 ರೀ ಪ್ಲಗ್. ಓ ಮಗನೇ, ಅಯ್ಯೋ ಅಂದ್ರೆ ಪೆಗ್ಗ. ಹೌದು ಅಂಕಲ್, ಈ 3 ಓವರಲ್ಲಿ 100 ಹೊಡಿತಾರೆ ಅಂತ 1,00,000. ಲಕ್ಷಾನ? ನೀವೇನ್ ಟೆನ್ಷನ್ ತಗೊಂಬಿಡಿ, ನೀವ್ ಹೇಳಿದ್ರೆ ಅವ್ರು ಹೊಡೆದಾಕ್ತಾರೆ. ನೋಡಿ ಹೆಂಗ್ ಹೊಡಿತಿದಾರೆ ಹೇಳಿ ಸರ್. 1,00,000 ಕ್ಯಾಶ್ ಹಾಕು. ಓಕೆ ಸರ್. ಓಕೆ ನೋಡಿ ಹೆಂಗ್ ಹೊಡಿತಿದಾರೆ. Oh, yes! Yes! Oh, that's as big as you get! 6 number 29. In this... Oh, it's gone. And it's gone far. 150 for Chris Gayle. Laksha! ಅಂಕಲ್ ಲಕ್ಷ ಬಂತು ನಮ್ಗೆ. ಅಂತೆ ಮುಂಚೆ ಲೋಫರ್ ನನ್ ಮಗ, ನೀನು ಇವಾಗ ಲಕ್ಷಾಧಿಪತಿ. ನೋಡ್ತಿದ್ಯೋ ಅಂಕಲ್, ನೀವೇ 4, ನೀವೇ 6. ಎಸ್, ಐ ಆಮ್ 4, ಐ ಆಮ್ 6, ಐ ಆಮ್ ಬೌಂಡ್ರಿ. ಯಾ ಕ್ರಿಕೆಟ್ ದು ವಿಶ್ವರೂಪ ತೋರಿಸ್ತೀನಿ ಕಣ. ಜಸ್ಟ್ ವೇಟ್.
ನೀವೇ ಫೋರ್, ನೀವೇ ಸಿಕ್ಸ್, ನೀವು ನೋಡ್ರೆ ಹೊಡೆದಾಗ್ತಾರ ಅವರು. ನೀವೇನ್ ಟೆನ್ಷನ್ ತಗೊಂಡ್ಬಿಡಿ, ಕಮಾನ್ ಹೇಟ್ ಅದು ಹೊಡಿಯೋ, ಕಮಾನ್ ಹೇಟ್. Upaneshwar Kumar has been dispatched. Oh, wow! Sick! Hey! Adu. Boom! Has he got all of that? It's now the highest score ever. Yes! I am legendary. How do? I am cricket. Cricket I am. Yes! 63 for 5. Congratulations all round. Hey! Sir. ಮುಗೀತು ಕಣ. ಏನಂದ್ರೆ ಈ ಕಾಲ್ ಮುರಿತೀನಲ್ಲ, ಪ್ಲೇಗ್ ಆದ್ಮೇಲೆ ಯಾರಿರ್ತಾರ? ಕರೆ ಕರೆ ಯಾರ್ನ ಅಂಕಲ್? ಮಹಾನ್ ಬಾವ್ರು, ನೀವ್ ಹೇಳಿದ ತಕ್ಷಣ ಬಂದೇ ಬಿಟ್ಲಲ್ಲ. ಅಷ್ಟೇ ಕಣ, ಲೇ ಸಿಕ್ಸ್ ಹೊಡೆದ ತಕ್ಷಣ ಡ್ಯಾನ್ಸ್ ಆಡ್ಕೊಂಡು ಎಗರತಿರ್ತಾರ. ಯಾರ ಅಂಕಲ್ ಅವ್ರು? ಯಾರದ ಯಾರದ? ಅದೇ ಗಿಲಗಿಲ ಅಂತಿರ್ತಾರೆ. ಚೀಲ್ಸ್ ಗರ್ಲ್, ಚೀಲ್ಸ್ ಗರ್ಲ್ ಅಲ್ಲ ಕಣ, ಚಿಯರ್ ಗರ್ಲ್. ಹಲೋ, ಹಲೋ ಬಾಬೆ ಹೇಳಿ ಸರ್. ಕ್ಯಾಶ್ ಕಳ್ಸು, ಬಂದ್ರು ಹೋದ್ರು ಸ್ಪಾಟ್ ಸೆಟ್ಲ್ಮೆಂಟ್. ಮೊದಲು ಅವನ ಎದೆ ಮೇಲೆ ಎರಡು ಪೆಗ್ ಹಾಕು, ಆಮೇಲೆ ಬೆಟ್ಟಿಂಗ್ ರೇಂಜ್ ಜಾಸ್ತಿ ಮಾಡ್ತಾನೆ. ಇಷ್ಟೇನಾ, ಇನ್ನೂ ಏನಾದರೂ ಕೊಡ್ತೀಯ? ಬಂದ್ರೆ ಕೊಡ್ತೀನಿ. ಓ ಅದು ಲೇಯ್, ದಿಸ್ ಇಸ್ ಮನಿ ಕಣೋ, ಕ್ರಿಕೆಟ್ ಲೆಜೆಂಡರಿ. ಕಮ್ ಆನ್, ಹ್ಯಾವ್ ಇಟ್. ಯು ವಾಂಟ್ ಒನ್ ಮೋರ್? ಟೇಕ್ 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 ದಿಸ್, ಟೇಕ್, ಕಮ್ ಆನ್ ಟೇಕ್ ದಿಸ್. ಏ ನೀನೇನೋ ತಗೊಳ್ಳೋ, ಲೇಯ್ ಎಂಜಾಯ್. ಬಾಬೆ ಹಾಂ, ಕ್ಯಾಶ್ ಬೇಕೇ? ಒಂದ್ ಕೋಟಿ, ಒಂದ್ ಕೋಟಿ, ಒಂದ್ ಕೋಟಿ ಬೆಟ್ ಹಾಕೋ ಸರ್. ಒಂದ್ ಕೋಟಿ ಕ್ಯಾಶ್ ಹಾಕೋ. ಓಕೆ ಸರ್. ಕಮ್ ಆನ್ ಹಿಟ್. That's gonna be out, I reckon. Yeah, it is. Go. Got him. Good catch. That is a big one, but it's up in the air. Will it be taken? A.B. de Villiers under it. Takes it. Yeah. Oh, it's up in the air. This will be taken. Virat Kohli. Pulled him. Yeah. That knocked him off. ನೀವೇನ್ರೆ ಎಗರ್ತಿದ್ದೀರಾ? ಒಗ್ರೆ ಆಚೆ ಎಲ್ಲಿ ನಿಂತ್ಕೊಳ್ಳಿ, ಒಂದ್ ಡ್ಯಾನ್ಸ್ ಮಾಡೋಣ. ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ರಕ್ಕಮ್ಮ 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 ಕುಲದಲ್ಲಿ ರಕ್ಕಮ್ಮ. ಏಯ್ ಗುಡಿ ಗುಡಿ, ಏಯ್ ಗುಡಿ, ಏಯ್ ಒಂದ್ ಮಾ ಒಂದ್ ಮಾ. ಸರ್ ಆ ಬಾಬಿ ನಿಮ್ ಜೊತೆ ಡಬಲ್ ಗೇಮ್ ಆಡ್ದ ಸರ್. ಸರ್ ನೀವು ಆಡಿದ ಇವತ್ತಿನ ಮ್ಯಾಚ್ ಅಲ್ಲ ಸರ್, ನಿನ್ನೆ ನಡೆದಿರೋ IPL ಮ್ಯಾಚ್. ಆಲ್ರೆಡಿ ಆಗೋಗಿರೋ ಮ್ಯಾಚ್ ನ ನನ್ ಜೊತೆ ಆಡಿಸ. ಹೌದು ಸರ್. ಲೋ ಬಾಬೆ, ನಿನ್ ಮದ್ವೆ ಹೆಂಗ್ ನಡೀತದ ನಾನ್ ನೋಡ್ತೀನ. ಇವತ್ ನಾನ ನೀನ ನೋಡೇ ಬಿಡಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ಟಾರ್ಟ್. ಏಯ್ ನೀನ್ ನಂಗೆ ಲಕ್ಷದ ಬ್ಯಾಗ್ ಅಲ್ವಾ, ಒಂದ್ ನಿಮಿಷ ಇರೋ. ಆಹಾ, ನೀವು ಸಾಮಾನ್ಯದವರಲ್ರಿ. ಬೆಳಿಗ್ಗೆ ಲಕ್ಷ, ಮಧ್ಯಾಹ್ನ ಲಕ್ಷ, ಸಂಜೆ ಲಕ್ಷ, ರಾತ್ರಿ ಲಕ್ಷ, ಮಧ್ಯರಾತ್ರಿ ಲಕ್ಷ, ಕೋಟಿ ಮೇಲೆ ಕೋಟಿ, ಕಾರ್ ಮೇಲೆ ಕಾರು, ಏನ್ ಮಾಡ್ತಿದ್ರಿ ಇವೆಲ್ಲನು? ಕೊಡಿ ಒಂದ್ ಲಕ್ಷ. ಏನ ಕುಡಿಯೋದಕ್ಕೆ ನಿನಗೆ ಇವಾಗ ಒಂದ್ ಲಕ್ಷ ಬೇಕಾ? ನಾನು ಕುಡಿದ್ರೆ ನಿಮ್ಗೇನು, ಬಿಟ್ರೆ ನಿಮ್ಗೇನು? ನಾನೇ ನಿಮ್ ಆಸ್ತಿ ಕೇಳದ್ನ, ಅಂತಸ್ ಕೇಳದ್ನ? ಲಕ್ಷ ತಾನೇ ಕೇಳ್ದೆ, ಕೊಡ್ರಿ. ಏಯ್ ಒಡದ್ರೆ ಮಕ ಗುಲಾಬ್ ಜಾಮೂನ್ ಆಗ್ಬಿಡು, ಹೋಗ ಸೈಡ್ಗೆ. ಅಣ್ಣ ಬಹುದೂರು ಭರ್ಜರಿ ಅದ್ದೂರಿ ಮಾರ್ಟಿನಿ ಎಲ್ಲ ನೀವೇ, ಕೊಡಿ ಒಂದ್ ಲಕ್ಷ. ಇವಾಗ ನಿನ್ ಕಾರ್ ಹತ್ತೋ ಇಲ್ವೋ? ನಾನು ಹತ್ತಲ್ಲ. ಹಂಗಂದ್ ನಿನಗೆ ಸಾವು ಸಾಯಿ. ಸರಿ ಹೋಗೋ ಹೋಗೋ, ನಿನ್ ಎಲ್ಲಿ ತುಳಿಬೇಕೋ ಅಲ್ಲಿ ತುಳಿತೀನಿ. ನೀನ್ ಅದ್ದೂರಿ ಬಹುದೂರ್ ಭರ್ಜರಿ ಹೀರೋನ, ನಿನ್ ಮುಖ ನೋಡ್ಕೋ ಹೋಗು. ಏಯ್ ಬಾಬಿ ಆಪ್ತ ಪ್ರಜೆಗಳೇ,
ನಿಮ್ಗೊಂದ್ ನಿಜ ಹೇಳ್ತೀನಿ ಕೇಳಿ, ರಾತ್ರಿಗೆ ಅವನ್ ಮದ್ವೆ ಗೊತ್ತಾ? ಯಾರ ಹೆಂಗ್ ನಿಲ್ಲಿಸ್ತೀರೋ, ಯಾರೇನ್ ಪ್ಲಾನ್ ಮಾಡ್ತಿರೋ ನಿಮ್ಮಿಷ್ಟ. ನೆನ್ಪಿಟ್ಕೊಳ್ಳಿ, ಇದೇ ನಮಗ್ ಕೊನೆ ಅವಕಾಶ. ಮದ್ವೆ ನಿಂತೋಗ್ಬೇಕು, ಅರ್ಥ ಆಯ್ತಾ? ಎಲ್ಲಿಯೋನಾ ಲೇ ಬಾಬಿ, ಎಲ್ಲೋಸ್ಕೊಂಡಿದ್ಯೋ? ನಿನ್ ಮದ್ವೆ ನಾನ್ ಮಾಡ್ತೀನಿ ಬಾ. ಏ ಬಾಬಿ ನನ್ ಮಗನೇ, ಬಾಬಿಗ ಬಾಬಿ ನನ್ ಮಗ ಇಲ್ರು ಬಾಬಿ, ಬಾಬಿ ಇಲ್ರು ನೀನ್ ಯಾವ ಮಧ್ಯದಲ್ಲಿ ಎಲ್ಲೋನು? ಏ ಬಿಳಿ ಜಿರಳೆ, ನೀನು ಇಲ್ಲೇ ಇದ್ಯಾ? Who are you? ಏನೇ ನಾನ್ ಯಾರು ಗೊತ್ತಿಲ್ವಾ? ನಾನ್ ನೋಡಿದ್ರೆ ಫೋರ್, ನಾನ್ ನೋಡಿದ್ರೆ ಸಿಕ್ಸ್. ಆ ಪ್ಲೆಗ್ ನನ್ ಮಗ ಇಲ್ಲೇ, ಕರಿ ಅವನ್ನ ಕರಿ. ಏನೇ ನನ್ ಪಕ್ಕದಲ್ಲೇ ಕುತ್ಕೊಂಡು ನನ್ ಜೊತೆ ಸರಸ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಎಲ್ಲೇ ಅವನು? ಎಲ್ಲೇ ಬಾಬಿ ನನ್ ಮಗನೇ. ಏ ಜಾಗ ಬಿಡಲ್ಲ, ಲೇ ನನಗೆ ಮೋಸ ಮಾಡಸ್ ದೊಡ್ಡವನೇನೋ ನೀನು. ಲೇ ನಿನ್ನ ಬಿಡಲ್ಲ ಕಣೋ, ನಿನ್ ಬಗ್ಗೆ ಎಲ್ಲಾರ್ಗೂ ಹೇಳ್ತೀನಿ ನಾನು. ಲೇ ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟು ಎಣ್ಣೆ ಗಿಣ್ಣೆನೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ ನನ್ ಜೀವನನೇ ನಾಶ ಮಾಡ್ಬಿಟ್ಟಲ್ಲೋ. ತಿರ್ಗಾ ನನ್ ಹತ್ರ ಕ್ರಿಕೆಟ್ ಆಡಿಸ್ತೇನೋ? ನಿನ್ನ ಬಿಡಲ್ಲ ಕಣೋ, ನಿನ್ ಬೆನ್ನು ಮೂಳೆ ಮುರಿದು ಬಿಟ್ಟು. ಲೇ ನಿನ್ ಸ್ಕಿನ್ ಮಾತ್ರ ವೈಟ್ ಕಣೋ, ಒಳಗಡೆ ಪೂರ್ತಿ ಬ್ಲಾಕ್ ನನ್ ಮಗ ನೀನು. ನಿನಗೆ ಮದ್ವೆನಾ? ನಾನ್ ಇರೋ ತನಕ ಈ ಮದ್ವೆ ಹೆಂಗ್ ನಡೀತದೋ ನಾನು ನೋಡೇ ಬಿಡ್ತೀನಿ. ನಿಮ್ಮೆಲ್ಲಾರ್ಗು ಹೇಳ್ತಾ ಇನಿ, ದೊಡ್ಡ ಫ್ರಾಡ್ ನನ್ ಮಗ ಇವನು, ದೊಡ್ಡ ಕಳ್ಳ ನನ್ ಮಗ ಇವನು, ಲೋಫರ್ ನನ್ ಮಗ ಇವನು, ಇವನ್ನ ಮದ್ವೆ ಆದೊಳಗತಿ ಗೋವಿಂದ. ಲೇ ಹೇಳ್ತಾ ಇದೀನಿ, ನಿನ್ನ ಯಾವಳು ಮದ್ವೆ ಆಗಲ್ಲ, ನಿನ್ನ ನೀನೇ ಮದ್ವೆ ಆಗ್ಬೇಕಲ್ಲ. ಏಯ್ ಜರಗಲ್ಲ, ನನ್ ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟು ಬಡ್ಡಿ ಮಗ.
ನೀನು ಕೂತ್ಕೊಂಬೇಕಾಗಿರೋದು ಅಲ್ಲಲ್ಲ, ಇಲ್ಲಿ. ಎಲ್ಲಿಗೆ? ನೀನು ಮೊದಲು ಹೊರಡು ಹೇಳ್ತೀನಿ, ಅಲ್ಲಿ ಕೂತ್ಕೋ. ಲೋ ಬಾಬಿ, ನೀ ಆ ಹುಡುಗಿ ಬ್ಲ್ಯಾಕ್ ಮೇಲ್ ಮಾಡಿ ಆ ಹುಡುಗಿ ಜೀವನ ಜೊತೆ ಚೆನ್ನಾಗಿ ಆಟಾಡ್ದೆ, ಆದ್ರೆ ಅವರಪ್ಪ ಏನ್ ಮಾಡಿದ್ರು ಗೊತ್ತಾ? ಮಕ್ಳು ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ದೊಡ್ಡವನಾಗಿ ಇವರಿಬ್ರಿಗೆ ಮದುವೆ ಮಾಡಿದೆ. ಏಯ್ ಬಾಬಿ, ದುಡ್ಡಿಗೋಸ್ಕರ ನೀನ್ ಹೇಳಿದ್ನೆಲ್ಲ ಮಾಡಿದೆ, ನಿನ್ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ದೆ. ಇವರಿಂದಾಗಿ ನಾನು ಸಂಪೂರ್ಣವಾಗಿ ಬದಲಾದೆ. ನೀನ್ ಮಾಡಿದ ಕೆಲ್ಸಕ್ಕೆ ನನ್ ಗಂಡ ಎಲ್ಲಿದ್ದಾನಂತಾನು ಗೊತ್ತಿಲ್ಲ. ಅಚ್ಚಿ ನೋಡೋ, ಇಲ್ಲಿ ನೀನ್ ಏನ್ ಮಾಡಿದ್ರು ಸರಿ, ಪೊಲೀಸ್ ಸ್ಟೇಷನ್ ನಿನ್ ಬಗ್ಗೆ ಅವ್ನು ಏನಂತ ಹೇಳ್ದ ಗೊತ್ತಾ? ಅವ್ನು ನನ್ ಚಿಕ್ಕ ವಯಸ್ಸಿನ ಫ್ರೆಂಡು, ಅವನ್ ಫ್ಯೂಚರ್ಗೆ ಏನೂ ಆಗದಿರೋ ಥರ ನೋಡ್ಕೊಳ್ಳಿ ಅಂತ. ಅದು ಕಣ ಫ್ರೆಂಡ್ಶಿಪ್ ಅಂದ್ರೆ ಏನೋ, ನನ್ನ ನೀನು ಫ್ರೆಂಡೇ ಅನ್ಕೊಂಡಿದ್ಯಾ? ಫ್ರೆಂಡ್ ಯಾವಾಗ್ಲೂ ಫ್ರೆಂಡೇ ಕಣ, ಆದ್ರೂ ತಪ್ಪು ನಿಂದಲ್ಲ, ನಿನ್ನ ಆಲೋಚನೆ ಇದು. ಬಾಬಿ, ನನಗೆ ಕೋಟಿ ರೂಪಾಯಿ ಬ್ಯಾಂಡ್ ಬಜಾಯಿಸ್ತೆ, ನೀನು ಪಾಕಿಸ್ತಾನದಿಂದನೇ ಬ್ಯಾಂಡ್ ಬಜಾನ್ ಕರೆಸ್ಕೊಂಡಿದ್ಯಾ? ನಿನಗೆ ಯಾವತ್ತೂ ಮದುವೆ ಆಗಲ್ಲ.